नमस्कार जी संवाद कार्यक्रम के स्वागत नानु दिव्याश्री राज्य में बेळवणिगेगळाग्ता इदे राजकीय बेळवणिगेगळाग्ता इदे ಕಳೆದ ಮೂರ್ನಾಲ್ಕು ದಿನಗಳಿಂದ ನಿರಂತರವಾದಂತಹ ಸಭೆಯನ್ನ ಮಾಡಿ ಬಿಜೆಪಿ ಅಂತಿಮವಾಗಿ 189 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಬಿಜೆಪಿಯ ಅಭ್ಯರ್ಥಿಗಳು ಟಿಕೆಟ್ನ ಆಕಾಂಕ್ಷಿಗಳು ಎಷ್ಟರ ಮಟ್ಟಿಗೆ ಕಾಯ್ತಾ ಇದ್ದರು ಅದೇ ರೀತಿ ಕಾಂಗ್ರೆಸ್ ಹಾಗೇನೇ ಜೆಡಿಎಸ್ ಬಿಜೆಪಿ ಪಟ್ಟಿಗಾಗಿ ಕಾದು ನೋಡುವ ತಂತ್ರವನ್ನ ಹೂಡಿತ್ತು ಬಿಜೆಪಿ ಪಟ್ಟಿ ಬಿಡುಗಡೆಯಾಗಲಿ ಅಲ್ಲಿ ಯಾವ ರೀತಿಯ ಒಂದು ಬಂಡಾಯ ಏಳುತ್ತೆ ಅನ್ನೋದನ್ನ ಕಾದು ನೋಡಬೇಕು ನೀವು ಅನ್ನುವತನ್ನ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ರು ಅಂತಿಯೇ ಸಹಜವಾಗಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗ್ತಾ ಇದ್ದಂತೆ ಬಿಜೆಪಿಯಲ್ಲೂ ಕೂಡ ಬಂಡಾಯದ ಬಿಸಿ ಹೆಚ್ಚಾಗ್ತಾನೆ ಇದೆ ಸೋ ಈ ಬಂಡಾಯವನ್ನ ಶಮನ ಮಾಡುವುದಕ್ಕೆ ಬಿಜೆಪಿ ರೂಪಿಸಿರುವಂತ ತಂತ್ರಗಳಾದರು ಏನು ಬಿಜೆಪಿ ಮುಂದಿನ ದಿನಗಳನ್ನು ಯಾವ ರೀತಿ ಫೇಸ್ ಮಾಡುತ್ತೆ ದೆಹಲಿಯ ನಾಯಕರು ಇದನ್ನ ಯಾವ ರೀತಿ ತೆಗೆದುಕೊಳ್ಳುತ್ತಾರೆ ಹಾಗೇನೇ ಬಿಜೆಪಿಯ ರಾಜ್ಯದ ಹಿರಿಯ ನಾಯಕರು ಎದ್ದಿರುವಂತ ಈ ಬಂಡಾಯವನ್ನ ಶಮನ ಮಾಡೋದಕ್ಕೆ ಯಾವ ರೀತಿ ತಂತ್ರವನ್ನ ಹುಡುತ್ತಾರೆ ಯಾವ ರೀತಿ ಸಮಾಧಾನ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳುತ್ತಾರೆ ಕಾದು ನೋಡಬೇಕು ಇದೆಲ್ಲದರ ನಡುವೆ ಒಂದಷ್ಟು ಬೆಳವಣಿಗೆಗಳನ್ನು ನಾವು ರಾಜ್ಯ ಬಿಜೆಪಿಯಲ್ಲಿ ಆಗಿರೋದನ್ನ ಗಮನಿಸುತ್ತಾ ಹೋಗೋದಾದ್ರೆ ಮೊದಲನೆಯದಾಗಿ ಸಿಟಿ ರವಿ ಅವರ ಹೇಳಿಕೆಯನ್ನು ಗಮನಿಸುತ್ತಾ ಹೋಗೋಣ ನಮ್ಮ ಪ್ರತಿನಿಧಿ ಭವ್ಯ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಹಿರಿಯರನ್ನ ಕೈಬಿಟ್ಟು ಯುವಕರಿಗೆ ಮಣೆ ಹಾಕಿದ್ದಾರೆ ಅನ್ನುವಂತ ಅಸಮಾಧಾನ ಇದೆಯಲ್ಲ ಅಂತ ಯುವ ಸಮೂಹವನ್ನ ಯುವ ನಾಯಕರನ್ನ ಬೆಳೆಸುವಂತ ಪ್ರಯತ್ನ ಅನ್ನುವಂತ ಒಂದು ಉತ್ತರವನ್ನ ಸಿಟಿ ರವಿ ಅವರು ಕೊಡ್ತಾರೆ ಹಾಗಾದ್ರೆ ನಮ್ಮ ಪ್ರತಿನಿಧಿ ಭವ್ಯ ಜೊತೆ ಸಿಟಿ ರವಿ ಹೇಳಿದ್ದೇನು ಇರುವಂತ ಬಂಡಾಯವನ್ನ ಶಮನ ಮಾಡೋದಕ್ಕೆ ಬಿಜೆಪಿ ಯಾವ ರೀತಿಯ ತಂತ್ರ ಹುಡಿದೆ ಬನ್ನಿ ಸಿಟಿ ರವಿ ಅವರ ಮಾತಿನಲ್ಲೇ ಕೇಳೋಣ ಬಿಡುಗಡೆ ಮಾಡಿರುವಂತದ್ದು ನಮ್ಮ ಜೊತೆ ಸಿಟಿ ರವಿ ಇದ್ದಾರೆ ಮಾತಾಡೋಕೆ ಸರ್ ಪಕ್ಷ ಕಟ್ಟಿದವರನ್ನ ಬಿಟ್ಟು ಹೊಸ ಮುಖಗಳಿಗೆ ಆದ್ಯತೆ ಕೊಟ್ಟಿದ್ದೀರಾ ಏನು ಹೇಳ್ತೀರಾ ಪಕ್ಷ ಕಟ್ಟಿದವರನ್ನ ಬಿಡೋ ಪ್ರಶ್ನೆನೇ ಇಲ್ಲ ಅವರಿಗೆ ಹೊಸ ಅವಕಾಶಗಳನ್ನು ಒದಗಿಸಿಕೊಡುತ್ತೆ ಯಾರನ್ನು ಬಿಡೋ ಪ್ರಶ್ನೆನೇ ಇಲ್ಲ ಯಾರನ್ನು ಬಿಟ್ಟು ರಾಜಕಾರಣ ಮಾಡುವ ಪಾರ್ಟಿ ಬಿಜೆಪಿ ಅಲ್ಲ ಬೂತ್ ಅಧ್ಯಕ್ಷರಿಂದ ಮೊದಲುಗೊಂಡು ರಾಷ್ಟ್ರೀಯ ಮಹಾಮಂತ್ರಿವರೆಗೂ ನನ್ನನ್ನೇ ಬಳಸಿರಬೇಕಾದ್ರೆ ಯಾರನ್ನು ಕಡೆಗಣಿಸೋ ಪ್ರಶ್ನೆ ಇಲ್ಲ ಅವರನ್ನ ಬೇರೆ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳುತ್ತೆ ರಾಜ್ಯದಲ್ಲೂ ಬಳಕೆ ಮಾಡ್ಕೊಳ್ಳುತ್ತೆ ದೇಶದಲ್ಲೂ ಬಳಕೆ ಮಾಡ್ಕೊಳ್ಳುತ್ತೆ ಸರ್ ಈಗಾಗಲೇ ಬಿಜೆಪಿಯಲ್ಲಿ ಬಂಡಾಯ ಇದೆ ಕೆಲವರು ಬೇರೆ ಪಕ್ಷಗಳಿಗೆ ಸೇರ್ಪಡೆ ಆಗ್ತೀವಿ ಅನ್ನೋ ಕೂಗು ಕೂಡ ಕೇಳಿ ಬರ್ತಾ ಇದೆ ಇದರ ಬಗ್ಗೆ ಏನು ಹೇಳ್ತೀರಿ ಈಗ ಎನ್ನ ರಮೇಶ್ ಆಗಿರಬಹುದು ಬೇರೆ ಬೇರೆ ಮಂದಿ ಅಂದ್ರೆ ಹೊಸಬರಿಗೆ ಮನೆ ಕೊಟ್ಟಿದ್ದೀರಾ ಅಂತ ಕೆಲವೊಂದು ಕಡೆ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ ಇದರ ಬಗ್ಗೆ ಎಲ್ಲರೂ ವಿಶ್ವಾಸಕ್ಕೆ ತಗೊಳ್ತೀವಿ ವಿಶ್ವಾಸಕ್ಕೆ ತಗೊಂಡು ಅವರನ್ನ ಸಮಾಧಾನ ಮಾಡೋ ಕೆಲಸ ಮಾಡ್ತೀವಿ ಅವರನ್ನ ಎಲ್ಲರನ್ನು ಜೋಡಿಸ್ಕೊಳ್ತೀವಿ ಯಾರನ್ನು ಬಿಡೋ ಪ್ರಶ್ನೆ ಇಲ್ಲ ಸರ್ ಜಗದೀಶ್ ಶೆಟ್ಟರ್ ಮತ್ತೆ ಈಶ್ವರಪ್ಪಗಿದ್ದ ಮಾನದಂಡ ಇತರರಿಗೆ ಯಾಕೆ ಇಲ್ಲ ಈಗ ಒಂದೊಂದು ಸಂದರ್ಭಗಳಲ್ಲಿ ಒಂದು ನಿರ್ಣಯ ತೆಗೆದುಕೊಳ್ಳುತ್ತೆ ಆ ನಿರ್ಣಯಗಳನ್ನು ನೀವು ಅವರಿಗೆ ಬೇರೆ ಅವಕಾಶಗಳನ್ನು ಕೊಡೋದಕ್ಕೆ ಜೋಡಿಸ್ಕೊಂಡಿರುತ್ತೆ ಅವರನ್ನು ಬಿಡೋ ಪ್ರಶ್ನೆ ಇಲ್ಲ ಅವರೆಲ್ಲಿಬ್ಬರೂ ನಮ್ಮ ವರಿಷ್ಠ ನಾಯಕರು ಪಕ್ಷವನ್ನು ಕಟ್ಟಿ ಬೆಳೆಸ್ತವರು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡೇ ಉಳಿದೆಲ್ಲ ಕೆಲಸವನ್ನು ಮಾಡ್ತೀವಿ ಸರ್ ಒಂದು ವೇಳೆ ಈಗ ಗುಗ್ಗುಲೆದ್ದ ನಾಯಕರು ಬೇರೆ ಪಕ್ಷಕ್ಕೆ ಸೇರ್ಪಡೆ ಆದ್ರಾಗ ಏನು ಮಾಡ್ತೀರಾ ಊಹಾತ್ಮಕ ಪ್ರಶ್ನೆ ಅದಕ್ಕೆ ನಾನು ಉತ್ತರಿಸೋದಿಲ್ಲ ಭಾಸ್ಕರ್ ರಾವ್ ಮತ್ತೆ ಇಬ್ಬರು ಐಎಎಸ್ ಅಧಿಕಾರಿಗಳಿಗೆ ಕೊಟ್ಟಿದ್ದಕ್ಕೆ ಈಗಾಗಲೇ ಬೇರೆಯವರು ಇದು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಈಗ ಎಲ್ಲರೂ ಎಲ್ಲರನ್ನು ಒಪ್ತಾರೆ ಅನ್ನೋದ್ರೆ ಡೆಮಾಕ್ರಸಿ ಆಗಲ್ಲ ಕೆಲವರು ಒಪ್ಕೊಳ್ತಾರೆ ಕೆಲವರು ಒಪ್ಕೊಳ್ಳದೇ ಇರಬಹುದು ಡೆಮಾಕ್ರಸಿನಲ್ಲಿ ಹೆಚ್ಚು ಜನ ಒಪ್ಕೊಳ್ಳೋರು ಗೆದ್ದು ಬರ್ತಾರೆ ಸರ್ ವಯೋಮಿತಿ ಹೆಚ್ಚಿರೋರಿಗೆ ಟಿಕೆಟ್ ಕೊಟ್ಟಿದ್ದೀರಾ ನೋಡಿ ಎಲ್ಲವನ್ನು ಪಾರ್ಲಿಮೆಂಟರಿ ಬೋರ್ಡ್ ನಿರ್ಣಯ ಮಾಡಿದೆ ಟಿಕೆಟ್ ಕೊಡೋದು ಕೊಡಲಿಲ್ಲ ಅಂತ ತಕ್ಷಣ ಕಡೆಗಣಿಸುತ್ತಾರೆ ಅನ್ನೋ ಪ್ರಶ್ನೆ ಇಲ್ಲ ಬೇರೆ ರೀತಿ ಅವಕಾಶ ಕೊಡಬಹುದು ಸರ್ ಈಗಾಗಲೇ ಅವಕಾಶಗಳ ಬಾಗಿಲು ತೆಗೆದಿದೆ ಅಂತ ಲೆಕ್ಕ ಸರ್ ಡಿಕೆಶ್ ಮತ್ತೆ ಸಿದ್ರಾಮಯ್ಯ ಎದುರುಗಡೆ ಈಗ ಬಿ ಸೋಮಣ್ಣ ಮತ್ತೆ ಆರ್ ಅಶೋಕ್ ಅವರನ್ನ ನಿಲ್ಲಿಸಿದ್ರು ಅವ್ರು ಗೆಲ್ತಾರಾ ನೋಡಿ ಸೋಮಣ್ಣ ಅವರು ಅನುಭವಿ ನಾಯಕರು ಅಶೋಕ್ ಅವರು ಅನುಭವಿ ನಾಯಕರು ಅವರಿಗೆ ಪ್ರಭಾವನೂ ಇದೆ ಸಾಮರ್ಥ್ಯನೂ ಇದೆ ಪ್ರಭಾವ ಮತ್ತು ಸಾಮರ್ಥ್ಯದ ಕಾರಣಕ್ಕೆ ಆ ಎರಡು ಕ್ಷೇತ್ರಗಳಲ್ಲಿ ಗೆದ್ದು ಬರ್ತಾರೆ ಸರ್ ಎರಡನೇ ಪಟ್ಟಿಯಲ್ಲಿ ಇದೇ ರೀತಿಯಾದಂತಹ ಆಕ್ರೋಶ ಕೇಳಬಹುದು ಅಥವಾ ಈಗಾಗಲೇ ಏನು ಮಾನದಂಡ ಸರ್ ನೋಡಿ ಇದರಲ್ಲೂ ಹೆಚ್ಚಿನ ಜನ ಗೆಲ್ತಾರೆ ಅನ್ನೋದು ಪಟ್ಟಿ ನೋಡಿದವರೆಲ್ಲ ಹೇಳ್ತಾ ಇದ್ದಾರೆ ಎರಡನೇ ಪಟ್ಟಿನಲ್ಲೂ ಕೂಡ 35 ಜನರಲ್ಲೂ ಹೆಚ್ಚಿನ ಜನ ಬಿಜೆಪಿಯವರೇ ಗೆಲ್ತಾರೆ ಎಸ್ ಸರ್ ಇದು ಸಿಟಿ ರವಿಯವರ ಇನ್ನು ಬಿಜೆಪಿ ನಾಯಕ ಸೋಮಣ್ಣ ವಿಚಾರಕ್ಕೆ ಬರೋದಾದ್ರೆ ನಿಜಕ್ಕೂ ಕೂಡ ಗಮನಾರ್ಹ ಬೆಳವಣಿಗೆ ಅಂತಾನೆ ಹೇಳಬಹುದು ಸೋಮಣ್ಣನವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವಂತ ಕನ್ಫ್ಯೂಷನ್ ನ ನಡುವೆ ಎರಡು ಕ್ಷೇತ್ರದಲ್ಲಿ ಬಂಪರ್ ಕೊಡುಗೆ ಅಂತಾನೆ ಹೇಳಬಹುದು ಬಿಜೆಪಿಯ ದೆಹಲಿ ನಾಯಕರಿಂದ ನಿಜಕ್ಕೂ ಕೂಡ ಅದನ್ನು ಸ್ವತಃ ಸೋಮಣ್ಣ ನಿರೀಕ್ಷೆ ಮಾಡಿದ್ರೋ ಇಲ್ವೋ ಬಟ್ ಎರಡು ಕ್ಷೇತ್ರದಿಂದ ಈಗ ಸ್ಪರ್ಧೆ ಮಾಡಬೇಕಾಗಿದೆ ಇದೆಲ್ಲದರ ಜೊತೆಗೆ ಈ ಸವಾಲನ್ನು ಯಾವ ರೀತಿ ಸೋಮಣ್ಣ ನಿಭಾಯಿಸ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಒಂದು ದೊಡ್ಡ ಹಗ್ಗ ಜಗಾಟ ಟಗ್ ಆಫ್ ವಾರ್ ಅನ್ನು ಇಲ್ಲಿ ನಾವು ನಿರೀಕ್ಷೆ ಮಾಡಬಹುದಾಗಿದೆ ಚಾಮರಾಜನಗರ ಕ್ಷೇತ್ರದಿಂದ ಈಗ ಸ್ಪರ್ಧೆ ಮಾಡುವ ಸಂದರ್ಭದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಚಾಮರಾಜನಗರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿ ಬಿಜೆಪಿಯ ಸ್ಥಳೀಯ ನಾಯಕರುಗಳು ಸೋಮಣ್ಣ ಇಲ್ಲಿಂದ ಟಿಕೆಟ್ ಪಡೆದುಕೊಳ್ತಾರೆ ಅನ್ನುವಂತ ವಿಚಾರ ಗೊತ್ತಾದಾಗಲೇ ಒಂದಷ್ಟು ಅಸಮಾಧಾನವನ್ನು ಹೊರಹಾಕಿದ್ರು ಒಂದೆರಡು ಮೂರು ದಿವಸಗಳಿಂದ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನಾವಿಲ್ಲಿ ಗಮನಿಸ್ಕೊಳ್ಬಹುದು ಆದರೆ ಟಿಕೆಟ್ ಅಂತೂ ಸೋಮಣ್ಣನವರಿಗೆ ಫಿಕ್ಸ್ ಆಗಿದೆ ಇನ್ನು ವರುಣಾ ಕ್ಷೇತ್ರದಿಂದ ಕೂಡ ಸ್ಪರ್ಧೆ ಮಾಡಬೇಕಾಗತ್ತೆ ಸೋ ಸಿದ್ದರಾಮಯ್ಯ ಎದುರು ಯಾವ ರೀತಿ ಸ್ಪರ್ಧೆಯನ್ನು ಮಾಡ್ತಾರೆ ಈ ಹಗ್ಗಜಗಟ್ಟ
ಹುಡುಕಾಟ ಯಾವ ರೀತಿ ನಡೆಯುತ್ತೆ ಮತದಾರ ಪ್ರಭು ಯಾರಿಗೆ ಓಲೈಸುತ್ತಾನೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸೋ ಸೋಮಣ್ಣ ವಿಚಾರದಲ್ಲಿ ಬಿಜೆಪಿಯ ದೆಹಲಿ ನಾಯಕರು ಹೂಡಿರುವಂತ ಈ ರಣತಂತ್ರ ಈ ಸ್ಟ್ರಾಟಜಿ ಎಷ್ಟರ ಮಟ್ಟಿಗೆ ವರ್ಕ್ ಔಟ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಕಾದು ನೋಡಬೇಕಾಗುತ್ತೆ ಸೋ ಸೋಮಣ್ಣನವರು ಮೂಲತಃ ಬಿಜೆಪಿಗರಲ್ಲ ಕಾಂಗ್ರೆಸ್ ನಿಂದ ಬಂದವರು ಸೋ ಸಚಿವ ಸ್ಥಾನವನ್ನ ಅಲಂಕರಿಸುತ್ತಾರೆ ವಸತಿ ಸಚಿವರಾಗಿರ್ತಾರೆ ಅನಂತರದ ಸಂದರ್ಭದಲ್ಲಿ ಈ ಎಲೆಕ್ಷನ್ ನಿಜಕ್ಕೂ ಕೂಡ ಸೋಮಣ್ಣನವರಿಗೆ ಮಾಡು ಇಲ್ಲವೇ ಮಡಿ ಅನ್ನುವಂತ ಪರೀಕ್ಷೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂತ ಹೇಳಿದ್ರೆ ಬಿಗ್ ಟಗ್ ಆಫರ್ ಅನ್ನು ಈಗ ಸೋಮಣ್ಣನವರು ಎದುರಿಸಬೇಕಾಗುತ್ತೆ ಸೋ ಸಹಜವಾಗಿ ಕಾಂಗ್ರೆಸ್ನ ಲೀಡರ್ಗಳು ಎಲ್ಲಾ ರೀತಿಯ ತಯಾರಿಯನ್ನ ನಡೆಸಿರ್ತಾರೆ ಇನ್ನು ಸೋಮಣ್ಣನವರು ಕೂಡ ಮಾತನಾಡುತ್ತಿದ್ದಾರೆ ಅವರು ಏನು ಹೇಳ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗಿದೆ ನೋಡೋಣ ಬನ್ನಿ ಇನ್ನು ಲಕ್ಷ್ಮಣ ಸವದಿಯವರ ವಿಚಾರವಾಗಿ ಹೇಳೋದಾದರೆ ನಿಜಕ್ಕೂ ಕೂಡ ಊಹೆಗೂ ಕೂಡ ನಿಲುಕದಂತಹ ಬೆಳವಣಿಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಬಹಳ ನಿರೀಕ್ಷೆ ಇದ್ರು ಲಕ್ಷ್ಮಣ ಸವದಿ ಲಕ್ಷ್ಮಣ ಸವದಿಗೆ ಟಿಕೆಟ್ ಫಿಕ್ಸ್ ಅಂತಾನೆ ಸ್ವತಃ ಲಕ್ಷ್ಮಣ ಸವದಿ ಅಂದ್ಕೊಂಡಿದ್ರು ಆದರೆ ಆ ರೀತಿಯ ಬೆಳವಣಿಗೆಗಳು ಬಿಜೆಪಿಯಲ್ಲಿ ನಡೆಯಲಿಲ್ಲ ಗಮನಿಸಬಹುದು ಟಿಕೆಟ್ ಅಥವಾ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭಾ ಎಲೆಕ್ಷನ್ ಆಗುತ್ತೆ ಅನ್ನುವ ಸಂದರ್ಭದಲ್ಲೇ ದೆಹಲಿಯ ಬಿಜೆಪಿ ನಾಯಕರ ಒಂದು ಸ್ಟ್ರಾಟಜಿ ಬೇರೆನೇ ಇತ್ತು ಬಹಳ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ರು ಇಲ್ಲಿ ಕುಟುಂಬ ರಾಜಕಾರಣ ಇಲ್ಲ ಎರಡನೇದಾಗಿ ಯುವ ನಾಯಕರಿಗೆ ಇಲ್ಲಿ ಮಣೆ ಹಾಕಲಾಗುತ್ತೆ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ರು ಇದೆಲ್ಲದರ ಜೊತೆಗೆ ಲಕ್ಷ್ಮಣ ಸವದಿ ಟಿಕೆಟ್ ಆಕಾಂಕ್ಷಿಯಾಗಿರ್ತಾರೆ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಬಂಡಾಯ ಬಿದ್ದಿದ್ದಾರೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೂಡ ಸಲ್ಲಿಸೋ ಬಗ್ಗೆ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ಮುಂದಿನ ನಿರ್ಧಾರ ಕ್ಷೇತ್ರದ ಜನತೆಗೆ ಬಿಟ್ಟಿದ್ದು ಅಂತ ಇನ್ನು ಬಿಜೆಪಿ ಕಚೇರಿಯಲ್ಲಿ ಯಡಿಯೂರಪ್ಪನವರು ಸುದ್ದಿಗೋಷ್ಠಿಯನ್ನು ಕರೀತಾರೆ ಸದ್ಯ ಈಗ ಶೋಭಾ ಕರಂದ್ಲಾಜೆ ಮಾತನಾಡ್ತಿದ್ದಾರೆ ಬನ್ನಿ ಅವರು ಏನು ಹೇಳ್ತಾರೆ ಕೇಳೋಣ ಭಾರತೀಯ ಜನತಾ ಪಾರ್ಟಿಯ ಲೀಗಲ್ ಸೆಲ್ ಮತ್ತು ನಮ್ಮ ವಕೀಲರ ತಂಡ ಸಾರ್ವಜನಿಕರ ಅನುಕೂಲಕ್ಕಾಗಿ ಮತ್ತು ನಮ್ಮ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಒಂದು ಫ್ರೀ ಟೋಲ್ ನಂಬರನ್ನು ಮಾಡಿದೆ ಆ ಟೋಲ್ ನಂಬರ್ಗೆ ಯಾರೇ ಫೋನ್ ಮಾಡಿದರೂ ಕೂಡ ಚುನಾವಣೆಗೆ ಸಂಬಂಧಪಟ್ಟಂಥ ಯಾವುದೇ ಕುಂದುಕೊರತೆಗಳನ್ನು ಹೇಳ್ಕೊಳ್ಬೋದು ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಕೊಡುವಂಥದ್ದು ಕೂಡ ಲೀಗಲ್ ಸೆಲ್ ಮಾಡುತ್ತೆ ಅದು ಸಾರ್ವಜನಿಕರಿಗಿರ್ಬೋದು ನಮ್ಮ ಕಾರ್ಯಕರ್ತರಿಗಿರ್ಬೋದು ಅಥವಾ ಅಭ್ಯರ್ಥಿಗಳಿಗಿರ್ಬೋದು ಅವರಿಗೆ ಆಗುವಂಥ ಯಾವುದೇ ತೊಂದರೆಯನ್ನು ಚುನಾವಣಾ ಆಯೋಗದ ಜೊತೆಗೆ ಇದನ್ನು ನಿವಾರಣೆ ಮಾಡಬೇಕು ಅಂತಂದರೆ ಆ ಟೋಲ್ ನಂಬರ್ಗೆ ಫ್ರೀ ಟೋಲ್ ನಂಬರ್ಗೆ ಫೋನ್ ಮಾಡಿದರೆ ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಸಾರ್ವಜನಿಕರಿಗೆ ಮಾಧ್ಯಮದವರಿಗೆ ಮತ್ತು ನಮ್ಮ ಅಭ್ಯರ್ಥಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲರಿಗೂ ಕೊಡುವಂಥ ವ್ಯವಸ್ಥೆಯನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಅದರ ಟೋಲ್ ನಂಬರನ್ನು ಇವತ್ತು ನಮ್ಮ ಎಲ್ಲ ವಕೀಲರ ಸಮ್ಮುಖದಲ್ಲಿ ನಾವು ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ ಈ ನಂಬರನ್ನು ಎಲ್ಲ ಸಾರ್ವಜನಿಕರು ಕೂಡ ಸದುಪಯೋಗ ಮಾಡ್ಕೋಬೇಕನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ ವಕೀಲರು ಸರ್ ಡೈಲ್ ಮಾಡಿದರೆ ಬನ್ನಿ ಎಲ್ಲ ವಕೀಲರು ಅಲ್ಲೋ ಆಯ್ತಾ ಎಲ್ರಿಗೂ ಅಲ್ಲಿ ನೋಡಿಪ್ಪ ಎಲ್ಲ ವಕೀಲರು ಥ್ಯಾಂಕ್ ಯು ನೆಕ್ಸ್ಟ್ ಹೇಳಿ ಸಿದ್ದರಾಜ್ ಪಾರ್ಟಿ ಸೇರ್ಪಡೆ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಕಾಗೋಡು ತಿಮ್ಮಪ್ಪನವರ ಸುಪುತ್ರಿ ಡಾಕ್ಟರ್ ರಾಜ ನಂದಿನಿಯವರು ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಹಾಗೂ ಕಾರವಾರ ಜಿಲ್ಲೆಯ ಇನ್ಚಾರ್ಜ್ ಅವರು ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ ಹಾಗೆ ಮತ್ತೋರ್ವ ಶ್ರೀಮತಿ ತೀರ್ಥ ಇಸ್ಕ ದೆಹಲಿ ಯೂನಿವರ್ಸಿಟಿಯಿಂದ ಪದವಿಯನ್ನು ಪಡೆದ ಅಥ್ಲೆಟ್ ಆಗಿರ್ತಕ್ಕಂಥ ಇವರು ಸಹ ಬಿ ಜೆ ಪಿಯ ತತ್ವ ಸಿದ್ಧಾಂತಗಳನ್ನ ಸೇರಿ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ ಇವರ ಜೊತೆ ಡಾಕ್ಟರ್ ರಾಜ ನಂದಿನಿಯವರ ಜೊತೆ ಪುಟ್ಟಣ್ಣ ರತ್ನಾಕರ ಜೆಡ್ ಪಿ ಮೆಂಬರ್ ಆಗಿ ಇದ್ದಂಥವರು ಮತ್ತೊಬ್ಬರು ರಮೇಶ್ ಜನರಲ್ ಸೆಕ್ರೆಟರಿ ಬ್ಲ್ಯಾಕ್ ಕಾಂಗ್ರೆಸ್
ಭೈರಪ್ಪ ಜಿ ಕೆ ಎಕ್ಸ್ ಕೌನ್ಸಿಲ್ ಇಷ್ಟು ಜನ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದೆ. ಪ್ರೊಜೆಕ್ಟರ್ ಆಫ್ ಮಾಡಿಪ್ಪ. ಈ ನಾಡು ಕಂಡಂತ ಅಪರೂಪದ ರಾಜಕಾರಣಿಯಾದಂಥ ಸಮಾಜವಾದಿ ಹಿನ್ನೆಲೆಯುಳ್ಳ ಶ್ರೀ ಕಾಗೋಡು ತಿಮ್ಮಪ್ಪ ಅವರ ಮಗಳಾದಂಥ ಡಾಕ್ಟರ್ ರಂಜಿನಿ ರಾಜಾ ನಂದಿನಿ ಇವರು ಇಂದು ಕಾಂಗ್ರೆಸ್ ಪಕ್ಷದ ಒಂದು ಸ್ಥಾನಮಾನಗಳಿಗೆ ರಾಜೀನಾಮೆಯನ್ನು ಕೊಟ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಸೇರ್ತಾ ಇದ್ದಾರೆ. ಹಿಂದುಳಿದ ವರ್ಗದಿಂದ ಬಂದಿರುವ ಡಾಕ್ಟರ್ ರಾಜಾ ನಂದಿನಿಯವರು ವೃತ್ತಿಯಿಂದ ವೈದ್ಯರಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿದ್ದವರು. ಇವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿರೋದರಿಂದ ಸ್ಥಾನಮಾನವನ್ನು ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ. ಅದೇ ರೀತಿ ಶ್ರೀಮತಿ ರಾಜಾ ನಂದಿನಿ ಅವರು ಇದರಲ್ಲಿ ಟೆನ್ನಿಸ್ನಲ್ಲಿ ಅಂತಾರಾಷ್ಟ್ರೀಯ ಪ್ಲೇಯರ್ ಅವರು ಇವತ್ತು ನಮ್ಮ ಜೊತೆಗೆ ಸೇರ್ತಾ ಇದ್ದಾರೆ. ರತ್ನಾಕರ ವನಗೂಡು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಭೈರಪ್ಪ ಸಾಗರ ನಗರಸಭಾ ಸದಸ್ಯರು, ರಮೇಶ್ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸಾಗರ, ಇವರೆಲ್ಲರೂ ಸಹ ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ತಾ ಇರೋದರಿಂದ ನಮಗೊಂದು ಶಿವಮೊಗ್ಗ ಜಿಲ್ಲೆಯಲ್ಲೇ ದೊಡ್ಡ ಶಕ್ತಿ ಬಂದಂತಾಗಿದೆ. ಸೊ ಅಲ್ಲಿ ಜಿಲ್ಲೆಯ ಎಲ್ಲ ಕ್ಷೇತ್ರಗಳನ್ನು ಈ ಬಾರಿ ಗೆಲ್ಲೋದಕ್ಕೆ ಇವರೆಲ್ಲರ ಸೇರ್ಪಡೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಡುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ. ಅವರೆಲ್ಲರನ್ನ ನನ್ನ ಆತ್ಮೀಯವಾಗಿ ನಮ್ಮ ಅಧ್ಯಕ್ಷರು ನಾವೆಲ್ಲ ಸೇರಿ ಪಕ್ಷಕ್ಕೆ ಸ್ವಾಗತ ಮಾಡ್ತಾ ಇದ್ದೇವೆ, ಸೇರ್ಪಡೆ ಮಾಡಿಸ್ತಾ ಇದ್ದೇವೆ. ಇವತ್ತೇನು ನಮ್ಮ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಒಂದೆರಡು ಮೂರು ನಾಲ್ಕರಲ್ಲಿ ಸ್ವಲ್ಪ ಗೊಂದಲಗಳು ಇದ್ದರೂ ಸಹ ಭಾಳ ಒಳ್ಳೆಯ ಅಭ್ಯರ್ಥಿಗಳನ್ನು ಕೇಂದ್ರ ಸಂಸದೀಯ ಮಂಡಳಿ ಆಯ್ಕೆ ಮಾಡಿರೋದ್ರಿಂದ ನಾನು ಈಗಾಗಲೇ ನಾನು ಹೇಳಿದಂತೆ ಭಾಳ ಸ್ಪಷ್ಟ ಬಹುಮತದೊಂದಿಗೆ ಯಾರದೇ ಒಂದು ಬೆಂಬಲವನ್ನು ಕೇಳದೇ ನಮ್ಮ ಸ್ವಂತ ಶಕ್ತಿ ಮೇಲೆ ಕರ್ನಾಟಕದಲ್ಲಿ BJP ಅಧಿಕಾರಕ್ಕೆ ಬರುವಂಥದ್ದು 100% ನಿಶ್ಚಯವಾಗಿದೆ. ಇದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ.
बहुश राज्य उद्दे बीजेपी परवाद अले बीसता है अतृप्त असमाधान एम एल सी स्थानमान कोट्टिद्रू सह बिट्टिरबहुदु दूर होगिरबहुदु होगता होगो प्रयत्न माडदिरबहुदु आदरे अद्यावुदु सह पक्षद मेले परिणाम बीरोदिल्ल नावु निश्चितवागि द्वष्ट बहुमतदोंदिगे अधिकारिके बरुवंतद्दु निश्चित बहुश ನಮ್ಮ ಪ್ರವಾಸ ನಾಳೆ ನಾಡದಿಂದ ರಾಜ್ಯದ ಉದ್ದಗಲಕ್ಕೆ ನಮ್ಮೆಲ್ಲ ಮುಖಂಡರು ಪ್ರವಾಸವನ್ನು ಪ್ರಾರಂಭ ಮಾಡುತ್ತೇವೆ ನಾಮಪತ್ರ ಸಲ್ಲಿಸೋದು ಸಹ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ ಇದೆಲ್ಲದರ ಜೊತೆಗೂ ಸಹ ಸಭೆ ಸಮಾರಂಭಗಳನ್ನು ಮಾಡುವಂತ ಕೆಲಸ ಪ್ರಾರಂಭ ಮಾಡುತ್ತಾ ಇದ್ದೇವೆ ನಮ್ಮ ಅಧ್ಯಕ್ಷರು ಸಹ ಎಲ್ಲ ಕಡೆ ರಾಜ್ಯದ ಅಧ್ಯಕ್ಷರು ಪ್ರವಾಸ ಮಾಡುತ್ತಾರೆ ನಮ್ಮೆಲ್ಲ ಮುಖಂಡರು ಪ್ರವಾಸ ಮಾಡುತ್ತಾರೆ ನೂರಕ್ಕೆ ನೂರು ಈ ಬಾರಿ ಯಾವರದೇ ಹಂಗು ಯಾವರದೇ ಒಂದು ಬೆಂಬಲ ಇಲ್ಲದೇನೆ ಸ್ಪಷ್ಟ ಬಹುಮತದೊಂದಿಗೆ ನಾವು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವಂತದ್ದು ನೂರಕ್ಕೆ ನೂರು ನಿಶ್ಚಿತ ಅನ್ನುವಂಥ ವಾತಾವರಣ ಮೂಡಿರುವಂಥದ್ದು ಬಹಳ ಸಂತೋಷ ಇವತ್ತು ಅನೇಕ ಪ್ರಮುಖರು ಸೇರ್ತಾ ಇದ್ದಾರೆ ಇನ್ನೂ ಅನೇಕ ಜನ ಪ್ರಮುಖರು ನಾಳೆ ನಾಡದಲ್ಲಿ ಪಕ್ಷಕ್ಕೆ ಸೇರೋದಕ್ಕೆ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಪಕ್ಷಕ್ಕೆ ಸ್ವಾಗತ ಮಾಡ್ತಾ ಇದ್ದೇವೆ ಎಲ್ಲರ ಸಹಕಾರದಿಂದ ಕರ್ನಾಟಕದಲ್ಲಿ ಸ್ಪಷ್ಟ ಬಹುಮತ ಪಡೆಯೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವು ಅಧಿಕಾರಕ್ಕೆ ಬರೋದಕ್ಕೆ ಯಾವುದೇ ತೊಂದರೆ ಇಲ್ಲ ಅನ್ನುವಂಥದ್ದು ಎಲ್ಲರ ಭಾವನೆ ಸೊ ಇಲ್ಲಿ ಬಂದಿರುವಂಥ ಎಲ್ರಿಗೂ ಸಹ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ನಮ್ಮ ಅಧ್ಯಕ್ಷರು ಏನು ಮಾತಾಡ್ತಾರೆ ಈ ದಿನ ಅಪರೂಪದ ರಾಜಕಾರಣಿಯಾಗಿರ್ತಕ್ಕಂಥ ಸಮಾಜವಾದ ಹಿನ್ನೆಲೆಯುಳ್ಳಿರ್ತಕ್ಕಂಥ ಕಾಗೋಡು ತಿಮ್ಮಪ್ಪ ಅವರ ಮಗಳು ಡಾಕ್ಟರ್ ರಾಜಾನಂದಿನಿ ಅವರು ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ಪಡೆಯಾಗಿದ್ದಾರೆ ಹತ್ತಾರು ವರ್ಷಗಳ ಕಾಲ ಕಾಂಗ್ರೆಸ್ನ ವಿಚಾರಧಾರೆಯಲ್ಲಿ ಕೆಲಸವನ್ನು ಮಾಡ್ತಾ ಕಾಂಗ್ರೆಸ್ನ ಸಂಘಟನೆಗೋಸ್ಕರ ಕಾರ್ಯವನ್ನು ಮಾಡ್ತಾ ಇವತ್ತು ಅವರ ಸಮಾಜ ವಿರೋಧಿ ವರ್ತನೆಯಿಂದ ಬೇಸತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ಪಡೆಯಾಗಿದ್ದಾರೆ ಅವ್ರ ಜೊತೆ ಟೆನ್ನಿಸ್ ಆಟಗಾರ್ತಿ ಶ್ರೀಮತಿ ತೀರ್ಥ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾಗಿರ್ತಕ್ಕಂಥ ರತ್ನಾಕರ ಹುನಗುಡು ನಗರಸಭೆಯ ಸದಸ್ಯರಾಗಿರ್ತಕ್ಕಂಥ ಭೈರಪ್ಪ ಸಾಗರ ಕಾಂಗ್ರೆಸ್ನ ಬ್ಲಾಕ್ನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಮೇಶ್ ಇವರು ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಟಿಕೆಟ್ ಸಿಕ್ಕಿದ ಹಿನ್ನೆಲೆಯಲ್ಲಿ ಅಪ್ಪು ಪಟ್ಟಣ ಶೆಟ್ಟಿ ನಿಜಕ್ಕೂ ಕೂಡ ಕೆಂಡಾಮಂಡಲರಾಗಿದ್ದಾರೆ ಯತ್ನಾಳ್ಗೆ ಟಿಕೆಟ್ ಅನ್ನು ಕೊಡಬಾರದಿತ್ತು ಅನ್ನುವಂತಹ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ನಮ್ಮ ಪ್ರತಿನಿಧಿ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಭಜಂತ್ರಿ ಏನೆಲ್ಲ ಮಾಹಿತಿಯನ್ನು ನೀಡ್ತಾರೆ ಸತ್ಯದಲ್ಲಿ ಯಾವ ರೀತಿಯ ಒಂದು ಅಸಮಾಧಾನ ಉಂಟಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಶಿವಾನಂದ್ ಯತ್ನಾಳ್ಗೆ ಟಿಕೆಟ್ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಅಪ್ಪು ಪಟ್ಟಣ ಶೆಟ್ಟಿ ನಿಜಕ್ಕೂ ಕೂಡ ಕೆಂಡಾಮಂಡಲರಾಗಿದ್ದಾರೆ ಇಲ್ಲಿ ಯಾವುದೂ ಕೂಡ ನಡೆಯೋದಿಲ್ಲ ಯತ್ನಾಳ್ ಅವರು ಆಗಾಗ ಪಕ್ಷದ ಬಗ್ಗೆಯೇ ಮಾತಾಡ್ತಿದ್ರು ಅಂಥವರಿಗೆ ಟಿಕೆಟ್ ಕೊಟ್ಟಿರೋದು ಎಷ್ಟು ಸರಿ ಅಂತ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಸೊ ಏನ್ ಹೇಳ್ತಾರೆ ಅಪ್ಪು ಪಟ್ಟಣ ಶೆಟ್ಟಿ ಖಂಡಿತ ಏನು ನಿನ್ನೆ ತಾನೇ ಇವತ್ತು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾಜಿ ಸಚಿವರಾಗಿರ್ತಕ್ಕಂಥ ಸಾಕಷ್ಟು ತಮ್ಮ ಆಕ್ರೋಶನ ಹೊರಗಾಗಿರುವಂತದ್ದು ಬಿಜೆಪಿ ಪಕ್ಷ ಏನು ಓಕೆ ಶಿವಾನಂದ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಯತ್ನಾಳ್ಗೆ ಟಿಕೆಟ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಆಗ್ತಿರುವಂತಹ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ದೀರಿ ಮತ್ತೆ ಎಲ್ಲರೂ ಬೇರೆ ಕಡೆ ಬೆಳಗಾವ ಅಲ್ಲೆಲ್ಲ ಖಾಲಿ ಅದಾವ ಚಾಮರಾಜನಗರ ಕಡೆ ಆತು ಹುಬ್ಬಳ್ಳಿ ಧಾರವಾಡ ಗುಲ್ಬರ್ಗ ಅದ ಎಲ್ಲ ಬೀದರ್ ಭಾಳ ಕಡೆ ಅದಾವ ಎಲ್ಲರೂ ಒಂದ್ ಕಡೆ ಖಾಲಿ ಅಲ್ಲಿ ಕೊಟ್ಟು ಬಿಡ್ಲಿ ಅವ್ರಿಗೆ ಹೋಗ್ಬೇಕಾದ ನಮಗೆ ಸಿಟಿನೇ ಕೊಡ್ರಿ ಅಂತ ಯಾಕೆ ಸಿಟಿನೂ ಹೇಳಿದೆ ನಾನು 30 ವರ್ಷ ನಾನು ಈ ಕ್ಷೇತ್ರ ಬಿಟ್ಟು ಹೋಗಿಲ್ಲ ಅವ್ರನ್ನ ಕ್ಷೇತ್ರ ಬಿಟ್ಟು ದೇವ್ರಪುರಿಗೆ ಹೋಗ್ಯಾರ ಎಮ್ ಎಲ್ ಸಿ ನಿಂತಾರೆ ಏನೇ ಮಾಡ್ಯಾರ ನಾನು ಪ್ರಯತ್ನ ಮಾಡೋಕೆ ಹೋಗಿಲ್ಲ ನಗರನೇ ನಂದು ಕಾರ್ಯಕರ್ತರ ಒಂದು ಪಡೆ ಮತ್ತು ನನ್ನ ಹಿತೈಷಿಗಳು ಮತ್ತು ಮತದಾರರು ಒಂದು ಅವರೇನೆ ಜೀವಳ ಕಾರ್ಯಕರ್ತರು ಏನು ಹೇಳ್ತಾರೆ ಎರಡು ದಿವಸ ನಂತರ ಆ ಪ್ರಕಾರ ನಾನು ನಡೀತೀನಿ ಸವಾಲು ಅಥವಾ
ಸರ್ಕಾರ ನಾನು ನೋಡ್ರಿ ಅವನಿಗೆ ನಮ್ಮ ಪ್ರತಿನಿಧಿ ಶಿವಾನಂದ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಶಿವಾನಂದ ನೀವು ಮಾತಾಡ್ತಾ ಇದ್ರಿ ಅಪ್ಪು ಪಟ್ಟಣ ಶೆಟ್ಟಿ ಅವರ ಅಸಮಾಧಾನದ ಕುರಿತಂತೆ ಏನು ಹೇಳ್ತಾರೆ ಹಾಗಾದ್ರೆ ಅವರು ಎಸ್ ಖಂಡಿತ ಏನು ನಿನ್ನೆ ತಾನೇ ಅಧಿಕೃತವಾಗಿ ಬಿಜೆಪಿ ಪಕ್ಷದಲ್ಲಿ ನಗರ ಪಟ್ಟಿಗಳ ಒಂದು ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡ್ತು ಅದರ ಹಿನ್ನೆಲೆಯಲ್ಲಿ ಇಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡತಕ್ಕಂತ ಬಾರಿ ಮಾಜಿ ಸಚಿವರಾಗಿರ್ತಕ್ಕಂತ ಅಪ್ಪು ಪಟ್ಟಣ ಶೆಟ್ಟಿ ಅವರು ತಮ್ಮ ಆಕ್ರೋಶವನ್ನು ಮಾಧ್ಯಮದ ಮೂಲಕ ಹೊರ ಹಾಕಿರುವಂತದ್ದು ಏನು ಬಿಜೆಪಿ ಪಕ್ಷ ನಗರ ಮತಕ್ಷೇತ್ರಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಏನೋ ಒಂದು ಟಿಕೆಟ್ ನೀಡಿದೆ ಅದು ನೀಡಬಾರ್ದಾಗಿತ್ತು ನಾನು ಕೂಡ 30 ವರ್ಷಗಳ ಕಾಲ ಒಂದು ಬಿಜೆಪಿ ಪಕ್ಷದಲ್ಲಿ ನಾನು ದುಡಿದಿದ್ದೇನೆ ಇದಕ್ಕೂ ಇನ್ನೂ ಕೂಡ ಕಾಲಾವಕಾಶ ಏನು ಮುಗಿದಿಲ್ಲ ನಾನು ಕೂಡ ನಮ್ಮ ಕಾರ್ಯಕರ್ತರ ಜೊತೆ ಮಾತನಾಡಿ ನಾನು ಕೂಡ ಒಂದು ಮುಂದಿನ ಕ್ರಮಕ್ಕೆ ನಾನು ಮುಂದಾಕ್ತೀನಿ ಅನ್ನೋ ಮಾತನ್ನು ಕೂಡ ಇಂದು ಹಾಕಿರುವಂತದ್ದು ನಗರದಲ್ಲಿ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಟಿಕೆಟ್ ನೀಡಿದ್ದಾರೆ ನನಗೆ ಸಾಕಷ್ಟು ಬೇಜಾರು ಉಂಟು ಮಾಡಿದೆ ಪಕ್ಷದಲ್ಲಿ ಹಿರಿಯ ನಾಯಕರು ನನಗೆ ನೀಡ್ತೀನಿ ಅನ್ನೋ ವಿಶ್ವಾಸ ಕೂಡ ನನಗೆ ನೀಡಿದ್ರಾಗಿತ್ತು ಆದ್ರೆ ಅಧಿಕೃತವಾಗಿ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹೆಸರು ಬಂದ ತಕ್ಷಣ ಕಾರ್ಯಕರ್ತರಲ್ಲಿ ಕೂಡ ಸಾಕಷ್ಟು ಅಸಮಾಧಾನ ಉಂಟಾಗಿದೆ ಇನ್ನು ಕೂಡ ಸಹಸ್ರಾರು ಕಾರ್ಯಕರ್ತರು ನಮ್ಮ ಮನೆಗೆ ದವಸ್ತಾ ಇದ್ದಾರೆ ಇನ್ನು ಕೂಡ ನಾನು ಕಾರ್ಯಕರ್ತರ ಜೊತೆ ಮಾತನಾಡಿ ಮುಂದಿನ ಬರ ದಿನಮಾನಗಳಲ್ಲಿ ಕೂಡ ನಾನು ಒಂದು ಹೆಜ್ಜೆ ಇಡ್ತೀನಿ ಅನ್ನೋ ಮಾತನ್ನು ಕೂಡ ಇಂದು ಮಾಜಿ ಸಚಿವ ಅಪ್ಪು ಪಟ್ಟಣ ಶೆಟ್ಟಿ ಹೇಳಿರುವಂತದ್ದು ಓಕೆ ಮುಂದೆ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಏನಾದರೂ ಹೇಳಿದ್ರ ಇವತ್ತು ನಾನು ಕಾರ್ಯಕರ್ತರ ಜೊತೆ ಮಾತನಾಡಿ ಮುಂದಿನ ವಿಷಯ ಕುರಿತು ನಾನು ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋದು ಕಾರ್ಯಕರ್ತರ ಒಂದು ಅಭಿಪ್ರಾಯ ಪಡೆದುಕೊಂಡ ಮೇಲೆ ನಾನು ಮತ್ತೆ ನಾನು ಹೇಳ್ತೀನಿ ಅನ್ನೋ ಮಾತನ್ನು ಕೂಡ ಇಂದು ಹೇಳಿರುವಂತದ್ದು ಓಕೆ ಶಿವಾನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಒಟ್ಟಾರೆ ನೀವು ನೋಡ್ತಾ ಇದ್ದೀರಿ ಆಗ್ತಿರುವಂತಹ ಬೆಳವಣಿಗೆಯನ್ನ 189 ಕ್ಷೇತ್ರಗಳಿಗೆ ಪಟ್ಟಿ ಬಿಡುಗಡೆಯಾಗಿದೆ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗ್ತಾ ಇದ್ದಂತೆಯೇ ಅಲ್ಲಲ್ಲಿ ಉಂಟಾಗ್ತಿರುವಂತಹ ಭಿನ್ನಮತ ಅಥವಾ ಅಸಮಾಧಾನ ಯಾವ ರೀತಿ ಸ್ಫೋಟಗೊಳ್ತಾ ಇದೆ ಎಷ್ಟು ಜನ ಬಂಡಾಯ ಹೇಳ್ತಿದ್ದಾರೆ ಅನ್ನುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಿ ಈಗ ಇಲ್ಲಿ ಅಪ್ಪು ಪಟ್ಟಣ ಶೆಟ್ಟಿ ಅವರ ಹೇಳಿಕೆಯನ್ನು ನೋಡೋದಾದರೆ ಯತ್ನಾಳ್ ಅವರಿಗೆ ಟಿಕೆಟ್ ಕೊಟ್ಟಿದ್ದು ಸಹಜವಾಗಿ ಅಸಮಾಧಾನವನ್ನು ಉಂಟು ಮಾಡಿದೆ ಕಳೆದ 30 ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿತಾ ಇದ್ದೀನಿ ಯತ್ನಾಳ್ ಅಂದ ಸಂದರ್ಭದಲ್ಲಿ ಪಕ್ಷದಲ್ಲಿದ್ದುಕೊಂಡೆ ಪಕ್ಷದ ಬಗ್ಗೆ ಮಾತನಾಡುವಂತಹ ವ್ಯಕ್ತಿತ್ವ ಸಹಜವಾಗಿ ನೆನಪಿಗೆ ಬರುತ್ತೆ ಅಂಥವರಿಗೆ ಮಣೆ ಹಾಕಲಾಗುತ್ತೆ 30 ವರ್ಷದಿಂದ ಪಕ್ಷದಲ್ಲಿದ್ದೀನಿ ಪಕ್ಷಕ್ಕಾಗಿ ದುಡಿದಿದ್ದೀನಿ ಟಿಕೆಟ್ ನನಗೆ ಸಿಗಲಿಲ್ಲ ಅನ್ನುವಂತಹ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅವ್ರ ಅಭಿಪ್ರಾಯ ಇತ್ತು ಕಾರ್ಯಕರ್ತ ಅಭಿಪ್ರಾಯ ನೀವು ಸ್ಪರ್ಧೆ ಧಾರವಾಡ ಗ್ರಾಮೀಣ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ತವನಪ್ಪ ಅಷ್ಟಗಿ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ ಹಾಲಿ ಶಾಸಕ ಅಮೃತ್ ದೇಸಾಯಿ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಸ್ವತಃ ತವನಪ್ಪ ಅಷ್ಟಗಿ ಅವರಿಗೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದೆ ಮೇಡಮ್ ನಮಸ್ಕಾರ ಸರ್ ಏನ್ ಹೇಳ್ತೀರಿ ಬಹಳ ನಿರೀಕ್ಷೆಯಲ್ಲಿದ್ರಿ ಟಿಕೆಟ್ ಸಿಗುವಂತಹ ಭರವಸೆ ಇತ್ತು ಬಟ್ ಅದು ಹುಸಿಯಾಗಿದೆ ಈ ಕ್ಷಣದಲ್ಲಿ ವರಿಷ್ಠರ ಹತ್ರ ಆಗ್ಲೇ ಮಾತಾಡಿದ್ರಿ ಟಿಕೆಟ್ ಸಿಗಬಹುದೇನೋ ಅನ್ನುವಂತ ಒಂದು ನಿರೀಕ್ಷೆ ಇತ್ತು ನಿಮಗೆ ಏನ್ ಹೇಳಕ್ ಬಯಸ್ತೀರಿ ಸಂದರ್ಭದಲ್ಲಿ ನೋಡಿ ನನಗೆ ಅಷ್ಟೇ ನಿರೀಕ್ಷೆ ಅಲ್ಲ ಇಡೀ ನಮ್ಮ ಧಾರವಾಡ 71 ಇವತ್ತು ಮತದಾರ ದೇವರುಗಳೇನಿದಾರಲ್ಲ ಅವರ ಒಂದು ನಿರೀಕ್ಷೆಯನ್ನು ಹುಸಿ ಮಾಡಿದ್ದಾರೆ ನಮ್ಮ ಮುಖಂಡರು ಸರ್ವೇದಲ್ಲಿ ಇವತ್ತು 75%ಕ್ಕಿಂತಲೂ ಜಾಸ್ತಿ ತವನಪ್ಪ ಅಷ್ಟಿಗಿದ್ದು ಇವತ್ತು ಐತಿ ಅಂತೇಳಿ ಇವತ್ತು ಆರ್ ಎಸ್ ಎಸ್ ಅವ್ರು ಇರ್ಬೋದು ಇವತ್ತು ಕೆಲವೊಂದು ಮುಖಂಡರು ಎಲ್ಲರೂ ನನಗೆ ಫೋನ್ ಮುಖಾಂತರ ಹೇಳಿದ್ರು ನಿನ್ನೆ ಸಹಿತ 5-6 ಜನರು ಮಾತಾಡಿದ್ರು ತವನಪ್ಪಣ್ಣ ನಿಮ್ದು ಟಿಕೆಟ್ ಫೈನಲ್ ಆಗಿದೆ ನೀವು ರೆಡಿ ಮಾಡ್ಕೊಡ್ರಿ ಅಂತಂದ್ರು ಸರ್ವೇದೊಳಗು ನಿಮ್ದ ಬಂದೈತಿ ಏನಿಲ್ಲ ಅಮೃತ ದೇಸಾಯಿ ಟಿಕೆಟ್ ಹರೇತಿ ಅಂತೇಳಿ ಅಂತಂದ್ರೆ ಇದ ಇವತ್ತು ಸುದ್ದಿ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದ ಇವತ್ತು ನಮ್ಮ ಫಾಲೋವರ್ ಇರ್ಬೋದು ಭಾರತೀಯ ಜನತಾ ಪಕ್ಷದ ಇವತ್ತು ಮುಖಂಡರು ಇರ್ಬೋದು ಎಲ್ಲರಿಗೂ ಇವತ್ತು ಸುದ್ದಿ ಹೋಗಿತ್ತು ಬಹಳ ಮಂದಿಗೆ ಧಾರವಾಡ 71 ಮತದಾರಿಗೆ ಇವತ್ತು ನನಗಷ್ಟ ಅಲ್ಲ ಮತದಾರಿಗೆ ದೊಡ್ಡ ಆಘಾತ ಆಗೈತಿದ ಸರ್ವೆ ಇಲ್ಲದವ್ರಿಗೆ ಹೆಂಗೆ ಕೊಟ್ರೆ ಸರ್ವೆ ಇಲ್ಲದವ್ರು ಕೊಟ್ರೆ ಆರೋಗ್ಯ ಆಗ್ತಾರೆ ಹೇಗೆ ಅಂತ ಅಂತಕ್ಕಂಥ ಒಂದು ಮತ ಇವತ್ತು ಎಲ್ಲರೂ ಮಾತಾಡ್ತಾರೆ ಸರ್ ಸರ್ ನಿಮ್ಗೆ ಆಗೋ ಬೇಜಾರು ಅಸಮಾಧಾನ ಅರ್ಥ ಆಯ್ತು ಸರ್ ಮುಂದೆ ಯಾವ ನಿರ್ಧಾರ ತಗೊಳ್ತೀರಿ ಪಕ್ಷವನ್ನ ಬಲಪಡಿಸುವ ನೋಡಿ ಮೇಡಮ್ 10 ವರ್ಷ ಪಕ್ಷದ ಸಲುವಾಗಿ ತನು ಮನ ಧನದಿಂದ ಗ್ರಾಮ ಪಂಚಾಯತಿ ಚುನಾವಣೆ ಇರಬಹುದು ಜಿಲ್ಲಾ ಪಂಚಾಯತಿ ಚುನಾವಣೆ ಇರಬಹುದು ಮತ್ತು ವಿಧಾನ ಪರಿಷತ್
ಲೋಕಸಭಾ ಚುನಾವಣೆ 2018 ಎಂ ಎಲ್ ಎ ಚುನಾವಣೆ ಎಲ್ಲ ಚುನಾವಣೆಗಳು ಪ್ರಾಮಾಣಿಕವಾಗಿ ತನು ಮನ ಧನದಿಂದ ಇವತ್ತ ಪಕ್ಷದ ಹೆಸರಿಗೆ ನಾಯಕರ ಹೆಸರಿಗೆ ನನ್ನ ಹೆಸರಿಗೆ ಚುತಿ ಬರದ ಹಾಗೆ ಪ್ರಾಮಾಣಿಕವಾಗಿ ಇವತ್ತ ಪಕ್ಷದ ಕೆಲಸವನ್ನ ಮಾಡುವುದರ ಮುಖಾಂತರ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಕೆಲಸ ನಾನು ಮಾಡಿದ್ದೇನೆ. ಇವತ್ತ ನನ್ನ ಪರವಾಗಿ ಇವತ್ತ ಯಾರು ಒಳ್ಳೆಯ ಒಂದು ನಿರ್ಧಾರವನ್ನು ತಗೊಳ್ಳಿಲ್ಲ. ಆಯ್ಕೆ ಆಗುವಂಥ ತವನಪ್ಪ ಅಷ್ಟಿಗೆ ಏನೇನು ಜಾತಿ ಇದು ಆದಿ ಇದು ಲೆಕ್ಕಾಚಾರ ಹಾಕಿ ಇವತ್ತು ನನ್ನ ಟಿಕೆಟನ್ನು ತಪ್ಪಿಸಿದ್ದಾರೆ. ಇದಕ್ಕೆ ತಕ್ಕ ಪಾಠವನ್ನು ಇವತ್ತು ಧಾರವಾಡ 71 ಮತದಾರ ಮೇ 10 ತಾರೀಕಿಗೆ ಒಂದು ಉತ್ತಮವಾದಂಥ ತಿರುಗೇಟನ್ನು ಭಾರತೀಯ ಜನತಾ ಪಕ್ಷಕ್ಕೆ ಕೊಡ್ತಾರಂತಕ್ಕಂಥ ಮಾತು ನಾನು. ನಿಮ್ಮ ನಿಮ್ಮ ಮುಂದಿನ ನಿರ್ಧಾರ ಸರ್? ನನ್ನ ಮುಂದಿನ ನಿರ್ಧಾರ 2-3 ದಿವಸದೊಳಗ ನನ್ನ ಬೆಂಬಲಿಗರ ಸಭೆಯನ್ನು ಕರಿತೀನಿ. ಬೆಂಬಲಿಗರ ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ನಾನು ಬದ್ಧವಾಗಿರ್ತೇನೆ. ಇದೆಲ್ಲದರ ಜೊತೆಗೆ ಸರ್, ಬಿಜೆಪಿ ಅಥವಾ ಭಾರತೀಯ ಜನತಾ ಪಾರ್ಟಿ ಅಂತ ಸಂದರ್ಭದಲ್ಲಿ ಬಹಳಷ್ಟು ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇತ್ತು, ನಿಮ್ಮ ಕ್ಷೇತ್ರದಲ್ಲೂ ಕೂಡ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇತ್ತು. ಆಗ ಬಿಜೆಪಿ ಒಂದು ಮಾತನ್ನ ಹೇಳುತ್ತೆ, ಸರ್ವೆ ಮಾಡಬೇಕು ಅಂತ ಹೇಳಿ. ಸರ್ವೆಯ ಇನ್ಪುಟ್ಸ್ ಅಂತೂ ಖಂಡಿತವಾಗ್ಲೂ ನಿಮ್ಗೆ ಇದ್ದೇ ಇರುತ್ತೆ, ಸೊ ಅದ್ರ ಬಗ್ಗೆ ಏನಾದರೂ ಹೇಳ ಬಯಸ್ತೀರಾ ಸರ್? ನೋಡ್ರಿ, ಸರ್ವೆದೊಳಗ 100-100 ನಂದೇ ಇತ್ತು. ಇವತ್ತ ನೋಡ್ರಿ, ಬೆಂಕಿ ಒಯ್ಯಲ್ಲ ಅಂದ್ರೆ ಹೊಗೆ ಹಂಗ ಆಡುದಿಲ್ಲ. ಸರ್ವೆದಾಗ ನಿಮ್ಮದೈತಿ ಅಂತ ಇವತ್ತು ಬರೀ ಮೀಡಿಯಾದವ್ರು ಅಷ್ಟೇ ಅಲ್ಲ, ಇವತ್ತು ನಮ್ಮ ನಾಯಕರುಗಳು ಹೇಳಿದಾರ, RSS ಮುಖಂಡರು ಹೇಳಿದಾರ, ಎಲ್ಲ ಇವತ್ತ ನಿಮ್ಮ ಮೀಡಿಯಾ ಮಂದಿ ಸಹಿತ ಹೇಳ್ತ ಸರ್ವೆದಾಗ ನಿಮ್ಮದೈತ್ರಿ ಅನ್ನಾರ ಅಂತ ಹೇಳವ್ರು. ನಮ್ಮ ಎಲ್ಲ ಸುದ್ದಿ ಇದನ್ನ ಎಲ್ಲ ಇದು ಸರ್ವೆದ ವಿರುದ್ಧ ಇವತ್ತೇನು ನಿರ್ಧಾರವನ್ನ ಭಾರತೀಯ ಜನತಾ ಪಕ್ಷದ ಮುಖಂಡರು ಇವತ್ತು ತೆಗೆದುಕೊಂಡಿದಾರಲ್ಲ, ಅವ್ರಿಗೆ ತಕ್ಕ ಪಾಠವನ್ನ ಇವತ್ತು ಮತದಾರರು ಕಲಿಸ್ತಾರಂತಕ್ಕಂಥ ಮಾತು ನಂದು. ಈಗ ಪಕ್ಷೇತರವಾಗಿ ಏನಾದರೂ ಸ್ಪರ್ಧೆ ಮಾಡಿ ಅಂತ ನಿಮ್ಮ ಬೆಂಬಲಿಗರು ಹೇಳಿದ್ರೆ ಅದನ್ನು ಒಪ್ಕೊಂಡು ಮುಂದುವರಿತೀರಾ ಸರ್ ಅಥವಾ? ನೋಡ್ರಿ, ಬೆಂಬಲಿಗರು ಏನ್ ಹೇಳ್ತಾರ ಅನ್ನೋದು ನನಗೆ ಗೊತ್ತಿಲ್ಲ. ಏನ್ ಪಕ್ಷೇತರ ನಿಂದ್ರಂತಾರೋ ನಿಂದ್ರಬೇಡಂತಾರೋ ಏನ ನೀವು ಮನ್ಯಾಗ ತಟಸ್ಥಾಗಿ ಉಳಿಯರಿ ಅಂತ ಹೇಳ್ತಾರೋ ಅದು ಅವ್ರು ಏನ್ ನಿರ್ಧಾರ ತಗೋತಾರ ತಗೊಂಡ ಮೇಲೆ ನಾನು ಮಾತಾಡ್ತೇನೆ. ಅಲ್ಲ, ಶಾಕ್ ಆಯ್ತಾ ಅಂತ ನಿಮ್ಗೆ? ಯಾಕಂದ್ರೆ ಪಕ್ಷ ಬಲಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿರ್ತೀರಿ. ನೋಡ್ರಿ ಮೇಡಮ, 2005 ಡಿಸೆಂಬರ್ದೊಳಗ ನಾನು ಕಾಂಗ್ರೆಸ್ ನಲ್ಲಿದ್ದೆ. ಅವಾಗ ನಂದು ಜಿಲ್ಲಾ ಪಂಚಾಯತಿ ಟಿಕೆಟ್ ತಪ್ಪಿದಾಗ ಎಲ್ಲ ಇವತ್ತ ಮತದಾರರು ದೇವರುಗಳು ಇವತ್ತು ಕರೆಯಿಸಿ ನನ್ನ ಪಕ್ಷೇತರರಾಗಿ ನಿಂದಿರಿಸಿ 1608 ಲೀಡ್ ಲಿಂದ ಆಯ್ಕೆ ಮಾಡುವುದರ ಮುಖಾಂತರ ಇವತ್ತು ಹಲೋ ಹೇಳಿ ಹೇಳಿ ಕೇಳಿಸ್ತಾ ಇದೆ ಹೇಳಿ. ರಾಜಕೀಯವಾಗಿ ಇವತ್ತ ನನ್ನ ಪಕ್ಷೇತರಾಗಿ ಜಿಲ್ಲಾ ಪಂಚಾಯತಿಗೆ ತರುವುದರ ಮುಖಾಂತರ ಶಕ್ತಿ ತುಂಬಿದಂತ ಇವತ್ತ ಕ್ಷೇತ್ರ ಯಾವ್ದಾರ ಇದ್ರೆ ಧಾರವಾಡ 71 ಇರ್ತಕ್ಕಂತ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಉಪ್ಪಿನಬೆಟಗೇರಿ ಕ್ಷೇತ್ರ. ಜಾತಿವಾರ ಲೆಕ್ಕಾಚಾರ ಹಾಕಿದ್ರೆ 30,000 ಮತದಾರರೊಳಗ 200 ಮಂದಿ ನಾವು ಜೈನರಿದ್ದೇವೆ. ಆದ್ರ ಬಟ್ ನನ್ನ ಜೊತೆಗೆ ಏನೈತಲ್ಲ ಎಲ್ಲಾ ಜಾತಿ ವರ್ಗದವರು. ಹೇಳಿ ಸರ್. ಸರ್, ಮ್ಯೂಟ್ ಆಗ್ಬಿಟ್ಟಿದೆ ನಿಮ್ಮ ಆಡಿಯೋ, ಅನ್ಮ್ಯೂಟ್ ಮಾಡಿ ಸರ್. ಹಲೋ, ಕರೆಕ್ಟ್ ಇದೆ ಮೇಡಮ್, ಪ್ಲೀಸ್ ಪ್ಲೀಸ್ ಕಂಟಿನ್ಯೂ ಸರ್, ಪ್ಲೀಸ್ ಕಂಟಿನ್ಯೂ. ನೋಡಿ, ನನಗೆ 2005 ಜಿಲ್ಲಾ ಪಂಚಾಯತಿ ಟಿಕೆಟ್ ನನಗೆ ತಪ್ಪಿದಾಗ ನನಗೆ ಎಲ್ಲ ಇವತ್ತು ಮತದಾರ ದೇವರುಗಳು ಇವತ್ತು ಪಕ್ಷೇತರನನ್ನಾಗಿ ನಾವಿವತ್ತು ಆಯ್ಕೆ ಮಾಡೋದ್ರ ಮುಖಾಂತರ ರಾಜಕೀಯ ರಂಗಕ್ಕೆ ನನಗೆ ಧುಮುಕಿಸ್ತವ್ರೆ ಇವತ್ತು ಧಾರವಾಡ 71 ಕ್ಷೇತ್ರದ, ಅದರಲ್ಲಿ ಉಪ್ಪಿನಬೆಟಗೇರಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಮತದಾರ ದೇವರುಗಳು. 30,000 ಮತದಾರರೊಳಗೆ ನಾನು ಜೈನ ಸಮಾಜದವ, ಜೈನ ಸಮಾಜದ ವೋಟರ್ಸ್ 200 ಮಂದಿ ಇದ್ದಾರೆ 30,000. ಪಕ್ಷೇತರನಾಗಿ 1608 ಲೀಡ್ಲಿಂದ ಬರಬೇಕು ಅಂತಂತಂದ್ರೆ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರು ಇವತ್ತು ನನಗೆ ಸಪೋರ್ಟ್ ಮಾಡುವುದರ ಮುಖಾಂತರ ಇವತ್ತು ರಾಜಕೀಯ ರಂಗಕ್ಕೆ ಇವತ್ತು ತಂದು ನಿಲ್ಲಿಸಿ ನನಗೆ ಈ ಒಂದು ಮಟ್ಟಕ್ಕೆ ಬೆಳೆಸ್ತಾವ್ರು ಯಾರು ಇದ್ರೆ ನಮ್ಮ ಧಾರವಾಡ 71 ಕ್ಷೇತ್ರದ ಎಲ್ಲ ಸಮಾಜದ ಇವತ್ತು ಮತದಾರ ದೇವರುಗಳು. ಒಂದು ಒಂದು ಸ್ಟ್ರಾಟಜಿಯನ್ನ ಪ್ಲೇ ಮಾಡಬೇಕು ಈ ಬಾರಿ ಕೂಡ, ಈ ಬಾರಿ ವಿಶೇಷವಾಗಿ ಈ ಬಾರಿ ಯುವ ಸಮೂಹಕ್ಕೆ ಮಣೆ ಹಾಕಬೇಕು ಅನ್ನುವಂತಹ ಸ್ಟ್ರಾಟಜಿಯೇ ಏನಾದರೂ ಮುಳುವಾಯಿತು ಅಂತ ಅನ್ಸುತ್ತಾ ಸರ್ ನಿಮಗೆ? ನೋಡ್ರಿ, ನಿಮ್ಗೆ ಹೇಳಿದ ಹೇಳುದು ಎಲ್ಲರಿಗೂ ಹೇಳಕ್ ಬರ್ತೈತ್ರಿ. ಹೇಳಿದ್ರ ಅವ್ರು ಆ ಸ್ಟ್ರಾಟಜಿ ಅದನ್ನ ಏನಾರು ಮೇಂಟೈನ್ ಮಾಡಿದಾರೇನ್ರಿ? ಅವ್ರು ಏನು ಮಾಡಿಲ್ಲ. ಅವ್ರ ಯಾರ್ಯಾರು ಕೆಲವೊಂದು ನಿವೃತ್ತಿ ತಗೋತಾರ ಅಲ್ಲ, ಸಿ ಟಿ ರವಿ ಅವರು ಒಂದು 7-8 ಮಂದಿ ಮಾಡಿರು, ಕೆಲವೊಂದು ಬದಲಾವಣೆ ಆಗೈತೆ ಅಂತಂದ್ರ ಈಗ ಬದಲಾವಣೆ ಮಾಡ್ತೇವಿ, ಅಷ್ಟು ಬದಲಾವಣೆ ಆಕ್ತಾವು, ಇಷ್ಟು ಬದಲಾವಣೆ ಆಕ್ತಾವ, ಎಲ್ಲಿ ಬದಲಾವಣೆ ಇರ್ತದ? ಯಾವ ಬದಲಾವಣೆ ಮಾಡೇ ಇಲ್ಲ. ತಮ್ಮಷ್ಟಕ್ಕೆ ತಾವ ನಿವೃತ್ತಿ ಹೊಂದಿದವ್ರನ್ನ ಬದಲಾವಣೆ ಮಾಡಿದಾರ, ಆರೋಗ್ಯ ಸರಿ ಇಲ್ಲದವ್ರನ್ನ ಬದಲಾವಣೆ ಮಾಡಿದಾರ, ಕೆಲವೊಂದು ತೀರಿ ಹೋದಲ್ಲಿ ಅವ್ರ ಮನೆಯೊಳಗೆ ಅವ್ರ ಹ್ಯಾಂಡ್ರೈಟ್ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಮೆಸೇಜ್ಗೆ ಅದು ಕೊಟ್ಟಿದ್ದಾರೆ. ಇದನ್ನ ಬಿಟ್ಟು ಬದಲಾವಣೆ ಅಂತಂತಂದ್ರ ಸರ್ವೇದಾಗ ಬಂದಿಲ್ ತಡಿ ಅಂತ ಹೇಳ್ಕ
ಬದಲಾವಣೆಯನ್ನು ಮಾಡಿಲ್ಲ. ಇದ್ದವ್ರಿಗೆ ಮಣಿ ಹಾಕಿದ್ದಾರೆ ಅವರು. ಸರ್ವೆ ಬರೀ ಹೇಳುದು ಮುಗಿ ತುಪ್ಪ ಹಚ್ಕೊಂಡ್ರಿ ಸರ್ ಕಾರ್ಯಕರ್ತರಿಗೆ. ಇದು ಕಾರ್ಯಕರ್ತರ ವಿರುದ್ಧ ಮತ್ತು ಮತದಾರರ ವಿರುದ್ಧ ತೆಗೆದುಕೊಂಡಂತ ನಿರ್ಣಯ. ಇದನ್ನು ಇವತ್ತು ಕರ್ನಾಟಕ ಇಡೀ ಕರ್ನಾಟಕದೊಳಗ ಏನೀಗ ಆಡಳಿತವನ್ನು ಮಾಡಬೇಕಂತೇನು ಇವ್ರು ಕುಂತಾರಲ್ಲ 134 ಸೀಟ್ ಅಂತೇಳಿ ಇವ್ರಿಗೆ 13 ಮೇ 13ನೇ ತಾರೀಕಿಗೆ ತಕ್ಕ ಉತ್ತರ ಇವತ್ತು ಎಲ್ಲ ಇವತ್ತು ಮತದಾರ ದೇವರುಗಳು ಕಲಿಸ್ತಾರೆ ಅಂತಕ್ಕಂಥ ಮಾತು ನಾನು ಹೇಳ್ತೇನೆ. ಸಿ ಟಿ ರವಿಯವರು ಹೇಳಿದ್ರು ಕಾಲ ಸಂದರ್ಭ ಕೆಲವೊಂದು ನಿರ್ಣಯಗಳನ್ನು ತಗೊಳ್ಬೇಕಾಗತ್ತೆ, ಸಹಜ ಬಂಡಾಯ ಅನ್ನೋದು ಎಲ್ಲರನ್ನ ವಿಶ್ವಾಸ ತಗೊಳ್ತೀವಿ ಅಂತಿದ್ರು. ನೋಡ್ರಿ ಹೆಂಗಿರ್ತೈತಿ ಅಂದ್ರೆ ಮೇಡಮ್ ಹೇಳುದು ಬಹಳ ಸರಳ ಆಗ್ತೈತಿ. ಸಾಹೇಬ್ರು ಹೇಳಿರ್ಬೋದು ಇಲ್ಲ ಅಂತಲ್ಲ, ಬಟ್ ಇಲ್ಲಿ ಅನ್ಯಾಯದ ವಿರುದ್ಧ ಜನರು ಸಿಡಿದಿರ್ತಾರೆ. ಈಗ ದಿಲ್ಲಿ ಒಳಗೆ ಕುಂತ ನಾವು ನಿರ್ಣಯ ಮಾಡೋದು ಬಹಳ ಸರಳ ಇರ್ತೈತ್ರಿ, ಅದ್ರ ತಕ್ಕ ಇಲ್ಲಿ ಇರ್ಬೇಕಲ್ರಿ. ಯಾರ್ಯಾರಿಗೆ ಕೊಟ್ರ ಹಂಗ ಆಯ್ಕೆ ಆಕಾರ ಅಂತ ಅಂತಂದ್ರೆ ಹಂಗ ಆಗುದಿಲ್ಲರಿ. ಅದು ಇಲ್ಲಿ ಮತದಾರರ ವಿರುದ್ಧ ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ, ಅದಕ್ಕೆ ಮತದಾರ ಅವ್ರಿಗೆ ತಕ್ಕ ಪಾಠವನ್ನು ಬರ್ತಕ್ಕಂಥ ದಿವಸಗಳು ಕಲಿಸ್ತಾರೆ. ಯಾರಾದ್ರೂ ನಾಯಕರ ಜೊತೆ ಮಾತಾಡಿದ್ರೆ ಸರ್, ಈಗ ಮಾತಾಡಿ ಏನಾದ್ರೂ ಹಿಂಗಿದೆ ಯಾಕೆ ಹಿಂಗಾಯ್ತು ಅಂತ ಏನಾದ್ರು ಪ್ರಶ್ನೆ ಮಾಡಿದ್ರೆ? ಇಲ್ಲ ಮೇಡಮ್, ನನಗ ಯಾರ ನಾಯಕರು ಅದು ಬಂದಿಲ್ಲ. ಮೋಸ್ಟ್ಲಿ ಫೋನ್ ನಾನು ಅಂತಕ್ಕಿಲ್ಲ, ಫೋನ್ ಬಂದ್ರು ಬಂದಿರ್ಬೋದು. ನಮ್ ಪಿ ಹತ್ರದೆ ನಾಯಕ ಬೆಳಗ್ಲಿಂದ 150 ಕಾರ್ಯಕರ್ತರು ಮನೆ ಮುಂದೆ ಬಂದಿದ್ದಾರೆ. ಫೋನ್ನಾಗ ಮಾತಾಡ್ಕೊಂತಿದ್ರು, ಮತ್ತೆ ಅವ್ರು ಸಮಾಧಾನ ಮಾಡೋರು ಯಾರತ್ತೇ, ನಾ ಫೋನ್ ಅಟೆಂಡ್ ಮಾಡಿಲ್ಲ. ಈಗ ನಿಮ್ ಹಾಗೇನೆ ಪಾಪ ಇವರು ಸೀಮಾ ಮಸೂತಿ ಅವರು ಹಾಗೇನೆ ಸುನೀತಾ ಅವರು ಕೂಡ ಬಹಳ ನಿರೀಕ್ಷೆಯಲ್ಲಿದ್ರು, ಏನಾದ್ರೂ ಬದಲಾವಣೆ ಆಗ್ಬೋದಾ? ನೋಡ್ರಿ ಅವ್ರಿಗೆ ನೋಡ್ರಿ ಒಂದ್ ತಲೆಯಾಗಿತ್ತು, ಟಿಕೆಟ್ ಏನ್ ತವನಪ್ಪ ಅಷ್ಟಿಗೆ ಅವ್ರ ಅಂತಲ್ಲ, ಬದಲಾವಣೆ ಆಕತಿ ಯಾರಿಗ ಸಿಕ್ಕರು ಮಾಡೋನು. ಯಾಕಂದ್ರೆ ಯಾವುದೇ ಪರಿಸ್ಥಿತಿಗ ಏನು ಜನರ ವಿರುದ್ಧ ಇವತ್ತ ನಮ್ಮ ನಾಯಕರು ನಮ್ಮ ಪಕ್ಷ ನಿರ್ಣಯ ತಗೊಳ್ಳೋದಿಲ್ಲ ಅನ್ನತಕ್ಕಂತ ವಿಶ್ವಾಸ ಅವರಲ್ಲಿನೂ ಇತ್ತು, ಅವ್ರಿಗೂ ಸಹಿತ ಎಲ್ಲರಿಗೂ ಬೇಜಾರಾಗಿತ್ತು. ರೈಟ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಜಿ ಕನ್ನಡ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕಾಗಿ ತಮ್ಮ ಅಸಮಾಧಾನ. ನಮಸ್ಕಾರ. ಹೇಳಿದ್ದಾರೆ, ಮುಂದೆ ಯಾವ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ನಾನು ನೋಡ್ತೀನಿ. ಯಾಕಂತ ಹೇಳಿದ್ರೆ ಬೆಂಬಲಿಗರು ನನಗೆ ಅಂತಿಮ, ಅಲ್ಲಿನ ಮತಕ್ಷೇತ್ರದಲ್ಲಿರುವಂತಹ ಜನಸಾಮಾನ್ಯರು ನನ್ನ ಜೊತೆ ಯಾರು ನಿಂತ್ಕೊಂಡಿದ್ದಾರೆ ಅವರ ನಿರ್ಣಯವೇ ನನ್ನ ನಿರ್ಣಯ ಅನ್ನುವಂಥ ಮಾತನ್ನು ಇವರು ಹೇಳಿದ್ದಾರೆ. ಮುಂದೆ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಸೊ 189 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾದ ಸಂದರ್ಭದಲ್ಲಿ ಒಂದೊಂದು ಕ್ಷೇತ್ರದಲ್ಲೂ ಉಂಟಾಗಿರುವಂತಹ ಈ ಭಿನ್ನ ಮತವನ್ನು, ಈ ಬಂಡಾಯವನ್ನು ಬಿಜೆಪಿ ಯಾವ ರೀತಿ ಶಮನ ಮಾಡುತ್ತೆ ಕಾದು ನೋಡಬೇಕು. ಬಿಜೆಪಿಯ ಟಿಕೆಟ್ ವಿಚಾರವಾಗಿ ಅಲ್ಲಲ್ಲಿ ಅಸಮಾಧಾನ ಹೆಚ್ಚಾಗ್ತಾನೇ ಇದೆ. ಕನಕಗಿರಿ ಮೀಸಲು ಕ್ಷೇತ್ರಕ್ಕೆ ನಾವು ಬರೋದಾದರೆ ಇಲ್ಲಿ ಬಸವರಾಜ್ ಜಿಲ್ಲೆ ಸೂಗೂರಿಗೆ ಟಿಕೆಟ್ ಲಭ್ಯವಾಗಿಲ್ಲ, ಬಸವರಾಜ್ ದಡೇಸೂಗೂರು ಅವರಿಗೆ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಅಸಮಾಧಾನ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಒಂದೊಂದು ಕ್ಷೇತ್ರ ಅಂತ ತೆಗೆದುಕೊಂಡ್ರೂ ಕೂಡ ಅಲ್ಲಲ್ಲಿ ಎದ್ದಿರುವಂತಹ ಅಸಮಾಧಾನವನ್ನು ಕಡಿಮೆ ಮಾಡೋದಕ್ಕೆ ಯಾವ ರೀತಿಯ ಒಂದು ಪ್ರಯತ್ನವನ್ನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅಂತ ರಾಜ್ಯದ ಹಿರಿಯ ನಾಯಕರುಗಳು ಹೇಳ್ತಿದ್ದಾರೆ. ಇದೇ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಟ್ ಕನಕಗಿರಿ ವಿಷಯಕ್ಕೆ ಬರೋದಾದರೆ ಅದೊಂದು ಮೀಸಲು ಕ್ಷೇತ್ರ, ಅಲ್ಲಿ ಬಂಡಾಯ ನಿಜಕ್ಕೂ ಕೂಡ ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ಹೋಗುತ್ತೆ ಕಾದು ನೋಡಬೇಕು. ಯಾಕಂತ ಹೇಳಿದ್ರೆ ಎಷ್ಟೋ ಸಂದರ್ಭದಲ್ಲಿ ಬಹಳ ನಿರೀಕ್ಷೆಯಲ್ಲಿರ್ತಾರೆ ಅಲ್ಲಿನ ಮತದಾರ ಪ್ರಭುಗಳಿರ್ಬೋದು, ಬೆಂಬಲಿಗರಿರ್ಬೋದು. ಈ ಬಾರಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಕೊಂಚ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿ ಕೊನೆ ಕ್ಷಣದ ಬದಲಾವಣೆಗಳಲ್ಲಿ ಅಥವಾ 3 ದಿವಸದ ಸುದೀರ್ಘ ಒಂದು ಚರ್ಚೆಯಲ್ಲಿ ಬಂದಂತಹ ಫಲಶ್ರುತಿಯನ್ನು ನೋಡಿ ನಿಜಕ್ಕೂ ಕೂಡ ಹಲವರು ದಿಗ್ಭ್ರಮೆಗೊಂಡಿದ್ದಾರೆ. ಒಂದಷ್ಟು ಸ್ಟ್ರಾಟಜಿಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಮೋದಿ ಈ ಬಾರಿ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ರು, ನೋ ಕುಟುಂಬ ರಾಜಕಾರಣ, ಇಲ್ಲಿ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕೋದಿಲ್ಲ ಅಂತ. ಅದನ್ನು ಒಂದು ಕಡೆ ಬದಿಗಿಟ್ಟು ನೋಡೋದಾದರೆ ಬಿಜೆಪಿ ಪಕ್ಷ ಅಂದ ಸಂದರ್ಭದಲ್ಲಿ ಹಲವು ಹಿರಿಯ ನಾಯಕರುಗಳನ್ನು ನೋಡ್ತೀವಿ, ಅವರೇ ಪ್ರತಿ ಬಾರಿ ಸ್ಪರ್ಧೆ ಮಾಡುವುದನ್ನು ನೋಡ್ತೀವಿ. ಅದನ್ನು ಕೂಡ ಈ ಬಾರಿ 100% ರಿಜೆಕ್ಟ್ ಮಾಡುವಂಥ ಒಂದು ಕ್ರಮಕ್ಕೆ ಈ ಬಾರಿ ಮೋದಿ ಸರ್ಕಾರ ಕೈ ಹಾಕಿತ್ತು. ಸೊ ಈ ನಿಟ್ಟಿನಲ್ಲಿ ಯುವ ಸಮಾಜಕ್ಕೆ ಮಣೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಮೀಸಲು ಕ್ಷೇತ್ರ ಕನಕಗಿರಿ ವಿಚಾರದಲ್ಲಿ ಒಂದು ರೀತಿ ಅನ್ಯಾಯ ಆಗಿದೆ ಅಂಥೇಳಿ ಬಸವರಾಜ್ ಅವರು ಕೂಡ ಹೇಳ್ತಿದ್ದಾರೆ. ಬಸವರಾಜ್ ಅವರ ಅಸಮಾಧಾನ ಒಂದು ಕಡೆ ಇದ್ದರೆ ಮುಂದೆ ಇದನ್ನು ಯಾವ ರೀತಿ ಬಿಜೆಪಿ ನಿಭಾಯಿಸುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹೊಸ ಮುಖಗಳು ಅಂದರೆ 52 ಯುವ ನಾಯಕರುಗಳಿಗೆ ಇಲ್ಲಿ ಮಣೆ ಹಾಕಿದ್ದಾರೆ. ಸೊ ಇದನ್ನು ಬಿಜೆಪಿ ಅಂದ ಸಂದರ್ಭದಲ್ಲಿ ಹಿರಿಯ ನಾಯಕರುಗಳು ಸ್ಪರ್ಧೆ ಮಾಡೋದು, ಹಿರಿಯ ನಾಯಕರುಗಳು ಒಂದಷ್ಟು ವರ್ಷಗಳ ಕಾಲ ರಾಜಕೀಯ ನಿವೃತ್ತಿಯನ್ನು ಪಡೆಯದೆ ಬಿಜೆಪಿಯಲ್ಲೇ ಮುಂದುವರಿಯುವಂಥ ಒಂದು ಪ್ರಯತ್ನಕ್ಕೆ ಇಲ್ಲಿ ಬ್ರೇಕ್ ಹಾಕಲಾಗಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಶ್ವರಪ್ಪನವರ ರಾಜೀನಾಮೆಯನ್ನು ಗಮನಿಸ್ಬೋದು, ಎಸ್ ಸಂಗಾರ ರಾಜೀನಾಮೆಯನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಈಗಾಗಲೇ ಹೇಳಿದಂತೆ ಎಸ್ ಅಂಗಾರ ಕೂಡ ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಬಹಳ ಅಸಮಾಧಾನಗೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಶಂಶೀರಿ ಕುರಿತಂತೆ ಮಾಹಿತಿಯನ್ನು ನೀಡುತ್ತಾರೆ. ಶಂಶೀರ್,
ನಿಜಕ್ಕೂ ಕೂಡ 189 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗ್ತಿದ್ದಂತೆ ಒಂದು ಕಡೆ ಬಂಡಾಯ ಹೆಚ್ಚಾಗ್ತಾ ಇದ್ರೆ ಹಿರಿಯ ನಾಯಕರುಗಳ ರಾಜೀನಾಮೆಯ ಪರ್ವ ಈಗ ಸ್ಟಾರ್ಟ್ ಆಗಿಬಿಟ್ಟಿದೆ. ಈಶ್ವರಪ್ಪನವರ ರಾಜೀನಾಮೆ ಆಯಿತು, ಈಗ ಅಂಗಾರ ರಾಜೀನಾಮೆ ಏನಿದೆ ಅಪ್ಡೇಟ್ಸ್? ಹೌದು ದಿವ್ಯಾ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಲಿನ ಸರ್ಕಾರ ಸತತ 6 ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಮೀಸಲು ಕ್ಷೇತ್ರದ ಸುಲಿದ ಕ್ಷೇತ್ರದ ಶಾಸಕ ಸಚಿವ ಎಸ್ ಅಂಗಾರ ತನಗೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಚುನಾವಣಾ ರಾಜಕೀಯಕ್ಕೆ ಇವತ್ತು ಅಧಿಕೃತವಾಗಿ ಒಂದು ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಈ ಮೂಲಕ ತಮ್ಮ ಮುನಿಸನ್ನ ಡೈರೆಕ್ಟ್ ಆಗಿ ಅವರು ಹೇಳುವುದು ಯಾಕೆಂದ್ರೆ ಬಿಜೆಪಿ ಪಕ್ಷ ಕುರಿತು ನನಗೆ ಅಸಮಾಧಾನ ಇಲ್ಲ. ಆದ್ರೆ ಇಷ್ಟು ವರ್ಷ ಬಿಜೆಪಿ ಪಕ್ಷಕ್ಕೆ ಮತ್ತು ಸಮಾಜಕ್ಕಾಗಿ ಯಾವುದೇ ಕಪ್ಪು ಚುಕ್ಕೆ ಬಾರದಂತೆ ನಾನು ದುಡಿದಿದ್ದೀನಿ. ಅಷ್ಟೇ ಅಲ್ಲ, ಶಾಸಕನಾಗಿ ಅನೇಕ ಕಾರ್ಯಗಳನ್ನ ಮಾಡಿದ್ದೀನಿ. ಬಿಜೆಪಿ ಪಕ್ಷವನ್ನ ಒಂದು ಸುಳ್ಯ ಕ್ಷೇತ್ರದಲ್ಲಿ ಬೆಳೆಸೋಕೆ ನಾನು ಶಂಶೀರ್ ನಿಮ್ಮನ್ನ ಮತ್ತೆ ನಾನು ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಸಮ್ ಡಿಸ್ಟರ್ಬೆನ್ಸ್ ಇದೆ ನಿಮ್ಮ ವಾಯ್ಸ್ ನಲ್ಲಿ, ನೆಟ್ವರ್ಕ್ ಇಶ್ಯೂಸ್ ಇರಬಹುದು. ಎಸ್, ಮತ್ತೆ ನಮ್ಮ ಪ್ರತಿನಿಧಿ ಶಂಶೀರ್ ಅನ್ನ ಸಂಪರ್ಕ ಮಾಡೋಣ. ಕೇಂದ್ರ ಬಿಜೆಪಿ ಸ್ಪಷ್ಟ ಸಂದೇಶವನ್ನ ಈ ಮೂಲಕ ರವಾನೆ ಮಾಡಿತ್ತು. ಕುಟುಂಬ ರಾಜಕಾರಣ ಇಲ್ಲ, ಜೊತೆಗೆ ಹಿರಿಯರು ಅಂತ ಏನು ಕರೆಸ್ಕೊಳ್ತಾರೆ ಅವರೆಲ್ಲರೂ ಕೂಡ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ನೀವು ಗಮನಿಸಿದ್ರಿ ನಿನ್ನೆ ಆದಂತಹ ಬೆಳವಣಿಗೆ, ಈಶ್ವರಪ್ಪನವರು ರಾಜೀನಾಮೆಯನ್ನು ನೀಡ್ತಾರೆ. ಈಗ ಎಸ್ ಅಂಗಾರ ಅವರು ಕೂಡ ರಾಜೀನಾಮೆಯನ್ನು ನೀಡಿದ್ದಾರೆ, ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಇದು ಒಂದು ರೀತಿ ಕನಕಗಿರಿ ಕ್ಷೇತ್ರಕ್ಕೆ ಬರೋದಾದರೆ ಮೀಸಲು ಕ್ಷೇತ್ರ ಇಲ್ಲಿ ಬಸವರಾಜ್ ಗಿಲ್ಲೆಸೂಗೂರು ಅವರು ಟಿಕೆಟ್ನ ಆಕಾಂಕ್ಷಿಯಾಗಿದ್ದರು. ಆರೋಗ್ಯ ಅಸಮಾಧಾನ ಆಗಿದೆ, ಈ ನಿಟ್ಟಿನಲ್ಲಿ ಸ್ವತಃ ಅವರೇ ಮಾತಾಡ್ತಾರೆ. ಅವರ ಅಸಮಾಧಾನ ಯಾವ ರೀತಿ ಇದೆ, ಮುಂದೆ ಅವರು ಯಾವ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅವ್ರ ಜೊತೆನೇ ಮಾತನಾಡೋಣ. ಸರ್ ನಮಸ್ಕಾರ. ಟಿಕೆಟ್ ಆಕಾಂಕ್ಷಿಯಾಗಿದ್ರಿ, ಟಿಕೆಟ್ ಆಕಾಂಕ್ಷಿಯಾಗಿದ್ರಿ ಸರ್ ನೀವು, ಬಟ್ ಹುಸಿಯಾಗಿದೆ, ಏನು ಹೇಳಕ್ ಬಯಸ್ತೀರಿ ನೀವು ಈ ಸಂದರ್ಭದಲ್ಲಿ? ನೋಡಿ, ಸಂಪೂರ್ಣ ವಿಶ್ವಾಸ ಇತ್ತು ಗಾಯತ್ರಿ ಅವರಿಗೆ, ಪಕ್ಷದ ಮೇಲೆ ಸಂಪೂರ್ಣ ವಿಶ್ವಾಸ ಇಟ್ಕೊಂಡಿದ್ವಿ. ಕಳೆದ ಚುನಾವಣೆಯಿಂದ ಕೂಡ ನಾವು ಬಹಳ ಪ್ರಯತ್ನ ಮಾಡಿದ್ವಿ ಟಿಕೆಟ್ಗೆ, ಪಕ್ಷ ಸಂಘಟನೆ ಕೂಡ ಮಾಡಿದ್ವಿ. ಸುಮಾರು 20 ವರ್ಷಗಳ ಕಾಲ ಈ ಪಾರ್ಟಿಯಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿದ್ವಿ. ನಾವೇನೋ ಅನ್ಕೊಂಡಿದ್ವಿ ಸರಿ, ಅವರು ಟಿ ವಿಯಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಹೇಳೋದು ನೋಡಿದ್ರೆ ಕಳಂಕಿತವಿವೆ, ಭ್ರಷ್ಟಾಚಾರಿ ಕೇಳಿದ್ವಿ, ಬಟ್ ಅದು ಯಾವುದೇ ನಡೆದಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ನಿರ್ಧಾರ, ಇಂಥ ಸಿಚುವೇಶನ್ ನೀವೇ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ, ನಿಮ್ಮ ಬೆಂಬಲಿಗರು ಏನ್ ಹೇಳ್ತಾರೆ, ಯಾವ ನಿರ್ಧಾರಕ್ಕೆ ಬದ್ಧರಾಗಿರ್ತೀರಿ? ಇವತ್ತು ಬೆಳಿಗ್ಗೆಯಿಂದನೂ ಸುಮಾರು ಕಾರ್ಯಕರ್ತರು ಬರ್ತಾ ಇದ್ದಾರೆ, ಅದಕ್ಕೆ ನಾಳೆ ಬೆಳಿಗ್ಗೆ ನಾನು ನನ್ನ ಸ್ವಗೃಹದಲ್ಲಿ ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದೇನೆ. ಸರ್ ಸ್ವಲ್ಪ ನಿಮ್ದು ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ, ಮೇ ಬಿ ನೆಟ್ವರ್ಕ್ ಇಶ್ಯೂ ಇರ್ಬೋದು, ಸ್ವಲ್ಪ ಚೆಕ್ ಮಾಡ್ಕೊಳ್ಬೋದಾ? ಮತ್ತೆ ನಿಮ್ಮನ್ನ ನಾವು ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಕನಕಗಿರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ್ ಗಿಲ್ಲೆಸೂಗೂರು ಮಾತಾಡ್ತಾ ಇದ್ರು, 20 ವರ್ಷಗಳಿಂದ ಪಕ್ಷದಲ್ಲಿದ್ದೀವಿ, ಬಹಳ ನಿರೀಕ್ಷೆ ಇತ್ತು, ಸಿಗಬಹುದು ನಮಗೆ ಟಿಕೆಟ್ ಅನ್ನುವಂತಹ ಭರವಸೆ ಇತ್ತು, ಅದು ಹುಸಿಯಾಗಿದೆ, ಮುಂದೆ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತೀವಿ, ಕಾರ್ಯಕರ್ತರ ಜೊತೆ ಮಾತುಕತೆಯನ್ನು ನಡೆಸ್ತೀವಿ, ಬೆಂಬಲಿಗರ ಜೊತೆ ಮಾತುಕತೆಯನ್ನು ನಡೆಸ್ತೀವಿ, ನಾಳೆ ಬೆಳಗ್ಗೆ ನಾನು ಮೀಟಿಂಗ್ ಕರೆದಿದ್ದೀನಿ, ಅವ್ರಿಗೆ ಏನು ಹೇಳ್ತಾರೆ ಅದನ್ನು ತೆಗೆದುಕೊಂಡು ಆ ನಂತರ ನನ್ನ ನಿರ್ಧಾರವನ್ನು ಘೋಷಣೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಒಟ್ಟಾರೆ ನಾವು ನೋಡೋದಾದರೆ ರಾಜ್ಯ ಬಿಜೆಪಿ ಈ ಚುನಾವಣೆ ಬಹಳ ನಿರ್ಣಾಯಕ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ 189 ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗ್ತಾ ಇದ್ದಂತೆಯೇ ಇನ್ನೂ 3-4 ದಿವಸ ಈ ಬಂಡಾಯ ಇದ್ದದ್ದೇ. ಇದೆಲ್ಲದರ ಜೊತೆಗೆ ನಾವು ಗಮನಿಸೋದಾದರೆ ಇನ್ನೂ ಕೂಡ 35 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ. ಸೊ ಕೇಂದ್ರ ದೆಹಲಿ ಹೇಳಿದಂತೆ ಸರ್ವೆಯ ಮೊರೆ ಹೋಗ್ತಾರೆ ಅಂತ ಹೇಳಲಾಗುತ್ತೆ. ಸರ್ವೆಯ ನಂತರ ಯಾವ ಒಂದು ಔಟ್ಪುಟ್ ಬರುತ್ತೆ, ಮತ್ತೊಂದು ಪಟ್ಟಿಯಲ್ಲಿ ಮತ್ತೆಷ್ಟು ಬಂಡಾಯ ಬರುತ್ತೆ, ಕಾದು ನೋಡಬೇಕು. ನನ್ನ ಕ್ಷೇತ್ರ ಜನ ಕೂಡ ನಮ್ಗೆ ಸಿಗಲ್ಲ ವಿಶ್ವಾಸ ಕೊಡುತ್ತೆ, ಬೆಳಗ್ಗೆ ಬಹಳ ತಾತ್ವಿಕ ವಿಷಯ.
ಏನು ಬದಲಾವಣೆ ಆಗುತ್ತೆ ಆದ್ರೆ ಇಲ್ಲಿರಂತ ಸಂಘಟನೆ ಇಲ್ಲಿರಂತ ವಿಶ್ವಾಸ ನೋಡಿ ರಾಷ್ಟ್ರ ನಾಯಕರಿಗೆ ನಮ್ಮ ರಾಜ್ಯ ನಾಯಕರಿಗೆ ಇವತ್ತು ನನಗೆ ಬಿ ಫಾರ್ಮ್ ಕೊಟ್ಟಿದ್ರೆ ಅವರೆಲ್ಲರಿಗೆ ನನ್ನ ಕನಕರ ಆಶೀರ್ವಾದ ಸದಾ ಇಲ್ಲ ಅಂತ ಕೂಡ ನಾನು ಬಹಳಷ್ಟು ಕಲಬುರಗಿ ವಿಚಾರಕ್ಕೆ ಬರೋದಾದ್ರೆ ಅಲ್ಲೂ ಕೂಡ ಅಸಮಾಧಾನ ಹೆಚ್ಚಾಗಿದೆ. ಗುತ್ತಿದಾರ್ಗೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಅವರ ಸಹೋದರವೇ ಇಲ್ಲಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ನಿಟ್ಟಿನಲ್ಲಿ ಇದು ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಚಾರ, ಇದನ್ನ ನಾವು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಅದನ್ನ ಖಂಡಿತವಾಗ್ಲೂ ಪ್ರಯತ್ನವನ್ನ ಮಾಡ್ತೀವಿ, ಇದನ್ನ ದೊಡ್ಡದು ಮಾಡೋದು ಬೇಡ ಅನ್ನುವಂತ ಮಾತನ್ನ ಸ್ವತಃ ಗುತ್ತಿದಾರ್ ಹೇಳಿದ್ದಾರೆ. ಈ ವಿಚಾರವಾಗಿ ನಮ್ಮ ಪ್ರತಿನಿಧಿ ಸಿದ್ದು ಸಾತ್ನಾಳ್ ಮಾಹಿತಿಯನ್ನ ನೀಡ್ತಾರೆ. ಸಿದ್ದು, ಗುತ್ತಿದಾರ್ಗೆ ಟಿಕೆಟ್ ಸಿಗುತ್ತೆ, ಇದೇ ಹಿನ್ನೆಲೆಯಲ್ಲಿ ಅವರ ಸಹೋದರನೇ ಈಗ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕುಟುಂಬದ ವಿಷಯ ಅವರವರೇ ಬಗೆಹರಿಸ್ಕೊಳ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಿದ್ದಾರೆ. ಬಟ್ ಸದ್ಯದ ಅಪ್ಡೇಟ್ಸ್ ಏನು, ಏನಾಗ್ತಾ ಇದೆ ಕಲಬುರಗಿಯಲ್ಲಿ? ಹೌದು ದಿವ್ಯಾ, ಯಾಕಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟಾರೆ ಮೂರು ಕ್ಷೇತ್ರಗಳಲ್ಲಿ ಬಂಡಾಯ ಇರತಕ್ಕಂಥದ್ದು, ಒಂದು ಅಫಜಲ್ಪುರ, ಹಾಗೆ ಜೇವರ್ಗಿ ಮತ್ತು ಚಿತ್ತಾಪುರ ಕ್ಷೇತ್ರದಲ್ಲಿ. ಪ್ರಮುಖವಾಗಿ ಅಫಜಲ್ಪುರ ಕ್ಷೇತ್ರಕ್ಕೆ ನಾವು ಬರೋದಾದ್ರೆ, ಏನು ಮಾಜಿ ಸಚಿವ, ಏನು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮಾಲಿಕಯ್ಯ ಗುತ್ತೇದಾರ್ ಅವರು ಅಲ್ಲಿ ಅಭ್ಯರ್ಥಿಯಾಗಿ ಈಗ ಘೋಷಣೆ ಆಗಿರತಕ್ಕಂಥ, ಅಲ್ಲಿ ಪ್ರಮುಖವಾಗಿ ಅವರ ಸಹೋದರ ಏನು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತಹ ನಿತಿನ್ ಗುತ್ತೇದಾರ್ ಅವರು ಒಂದು ಪ್ರಬಲವಾದಂತಹ ಆಕಾಂಕ್ಷಿಗಳಾಗಿದ್ದು, ಅದಲ್ಲದೆ ಬಹುತೇಕ ಕೆಲವು ಸರ್ವೆಗಳಲ್ಲೂ ಸಹಿತ ಅವರೇ ಗೆಲ್ತಾ ಇರತಕ್ಕಂತ ಒಂದು ರಿಪೋರ್ಟ್ ಸಹಿತ ಹೈಕಮಾಂಡ್ ಹೋಗಿದೆ ಅಂತಕ್ಕಂತ ಮಾತನ್ನ ನಿತಿನ್ ಗುತ್ತೇದಾರ್ ಹೇಳಿದ್ರು. ಅದಲ್ಲದೆ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತಕ್ಕಂತ ಆಶಾಭಾವನೆ ಇಟ್ಕೊಂಡಿದ್ರು, ಅದ್ರ ಜೊತೆ ಟಿಕೆಟ್ ಸಿಗ್ತಾ ಹೋದ್ರೆ ಹಾಗೆ ಅಂತಕ್ಕಂತ ವಿಚಾರ ಸಂಬಂಧಪಟ್ಟಂಗೆ ಇದೇ ಏಪ್ರಿಲ್ 6ರಂದು ತಮ್ಮ ಬೆಂಬಲಿಗರನ್ನು ಸಭೆ ಕರೆಯುವ ಮೂಲಕ ಟಿಕೆಟ್ ಸಿಗ್ತಾ ಹೋದ್ರೆ ಸಹೋದರನ ವಿರುದ್ಧ ಪಕ್ಷೇತ್ರವಾಗಿ ನಾನು ಕಣಕ್ಕಿಳಿತೀನಿ ಅಂತಕ್ಕಂತ ಒಂದು ಅಭಿಪ್ರಾಯವನ್ನು ಆ ಸಭೆಯಲ್ಲಿ ಅವರು ವ್ಯಕ್ತಪಡಿಸಿದ್ರು. ಇವತ್ತು ಸಹಿತ ನಾವು ಮಾತನಾಡಿಸಿದಾಗ ಅವರು ಅದೇ ಹೇಳಿದ್ರು, ನನಗೆ ಬಹಳ ನಿರೀಕ್ಷೆ ಇತ್ತು, ನಾನು ಸಾಕಷ್ಟು ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೆ, ನನಗೆ ಟಿಕೆಟ್ ಸಿಗುತ್ತೆ. ಕಳೆದ ಒಂದು 20 ವರ್ಷಗಳ ಒಂದು ಮುನ್ನಾಲೋಚನೆ ಇಟ್ಕೊಂಡು ಸರ್ಕಾರ ಒಂದು ಪಕ್ಷ ಒಂದು ನನಗೆ ಅವಕಾಶ ಕೊಡುತ್ತೆ, ಯಾಕಂದ್ರೆ ನಮ್ಮ ಸಹೋದರ ಹಿರಿಯರಿದ್ದಾರೆ, ಅವರಿಗೆ ರಾಷ್ಟ್ರ ಮಟ್ಟದ ರಾಜಕೀಯ ಕಳಿಸಿ ನನಗೆ ಇಲ್ಲಿ ಅವಕಾಶ ಕೊಡ್ತಕ್ಕಂಥ ಒಂದು ವಿಶ್ವಾಸ ಇತ್ತು. ಆದ್ರೆ ವಿಶ್ವಾಸವನ್ನ ಖುಷಿಯಾಗಿದೆ, ಹೀಗಾಗಿ ಮತ್ತೊಂದು ಬಾರಿ ಇವತ್ತು ನನ್ನ ಬೆಂಬಲಿಗರು ಇಲ್ಲಿ ಬಂದಿದ್ದಾರೆ, ಅವ್ರ ಸಭೆ ಕರೆದು ಒಂದು ತೀರ್ಮಾನ ತೆಗೆದುಕೊಳ್ತೀವಿ, ಅವತ್ತೇ ಹೇಳಿದ್ವಿ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ. ಈಗಲೂ ಒಂದು ಅದೇ ಅಭಿಪ್ರಾಯವನ್ನ ಅದೇ ಮಾತನ್ನ ಹೇಳ್ತೇನೆ. ಈ ಜನ ಏನ್ ಹೇಳ್ತಾರೆ, ಹಿರಿಯರು ಏನ್ ಹೇಳ್ತಾರೆ ಕ್ಷೇತ್ರ ಜನ, ಅವ್ರನ್ನ ಒಂದು ತಿಳ್ಕೊಂಡು ಒಂದು ಸ್ಪಷ್ಟವಾದಂತ ನಿರ್ಧಾರಕ್ಕೆ ನಾನು ಬರ್ತೀನಿ ಅಂತಕ್ಕಂತ ಮಾತನ್ನ ನಿತಿನ್ ಹೇಳಿದ್ದಾರೆ. ಆದ್ರೆ ಅವರ ಹಿರಿಯ ಸಹೋದರ ಮಾಲೀಕ ಗುತ್ತೇದಾರ್ ಹೇಳಿರುವುದು, ಇದು ನಮ್ಮ ಮನೆ ವಿಚಾರ, ಕುಟುಂಬದ ವಿಚಾರ, ಯಾವತ್ತು ನಮ್ಮ ಕುಟುಂಬ ಒಡೆದಿಲ್ಲ, ನಾವೆಲ್ಲರೂ ಒಂದಾಗೇ ಇದ್ದೀವಿ. ನನ್ನ ಓಕೆ, ತಮ್ಮ ನಿರ್ಧಾರವನ್ನ ಯಾವಾಗ ಪ್ರಕಟಿಸೋದಾಗಿ ಹೇಳಿದ್ದಾರೆ? ಬೆಂಬಲಿಗರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರಾ ಅಥವಾ ಇನ್ನಷ್ಟೇ ಮಾತಾಡ್ಬೇಕಾ? ಏನಿದೆ ಅಪ್ಡೇಟ್ಸ್? ಹೌದು, ಇವತ್ತು ಮಾತುಕತೆ ಬಹುತೇಕ ಮಾತುಕತೆ ನಡೆದಿದೆ. ಎಲ್ಲ ಬೆಂಬಲಿಗರು ಸಭೆ ಕರೆದಿದ್ದಾರೆ, ಸಭೆಯಲ್ಲಿ ಮಾತುಕತೆ ಆದ ನಂತರ ಸಾಯಂಕಾಲ 4ರಿಂದ 5 ಗಂಟೆ ಸುಮಾರಿಗೆ ಒಂದು ಸ್ಪಷ್ಟವಾದಂತ ನಿರ್ಧಾರಕ್ಕೆ ಬರ್ತೀವಿ. ಬಹುತೇಕ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಕ್ಕಂತ ಸನ್ನಿವೇಶ ಇದೆ. ಅದನ್ನ ಆಗ್ಲೂ ಕೇಳಿದ್ವಿ, ನಿಮ್ಮ ಹಿರಿಯ ಸಹೋದರ ಮಾಲೀಕೆ ಗುತ್ತೇದಾರ್ ನಿಮ್ಮ ಮನವೊಲಿಸಿದ್ರೆ ಏನ್ ಮಾಡ್ತೀರಿ ಅಂತ. ಇಲ್ಲ, ಮನವೊಲಿಸ್ಲಿಕ್ಕೆ ಆ ಟೈಮ್ ಮುಗಿದೋಗಿದೆ, ಈಗ ಅವರಿಗೆ ಹಿಂದೆ ಸಮಯ ಇತ್ತು, ಆ ಸಮಯ ಈಗ ಇಲ್ಲ, ಈಗ ಒಂದು ನಿರ್ಧಾರ ತೆಗೆದಿರತಕ್ಕಂತ ಸಮಯ ಇದೆ, ನಾನು ಸ್ಪಷ್ಟವಂತ ನಿರ್ಧಾರ ತೆಗೆದುಕೊಂಡು ನಿಮ್ಗೆ ತಿಳಿಸ್ತೀನಿ ಅಂತಕ್ಕಂತ ಮಾತನ್ನ ನಿತಿನ್ ಗುತ್ತೇದಾರ್ ಹೇಳ್ತಕ್ಕಂಥದ್ದು ಇದೆ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಸಿದ್ದು. ಒಟ್ಟಾರೆ ನಾವು ನೋಡ್ತಾ ಇದ್ದೀವಿ ಅಫಜಲ್ಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾಲೀಕಯ್ಯ ಗುತ್ತೇದಾರ್ಗೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಸಹಜವಾಗಿ ಸಹೋದರರಲ್ಲಿ ಒಂದು ರೀತಿ ಅಸಮಾಧಾನ ಭುಗಿಲೆದ್ದಿದೆ. ಇದೇ ಹಿನ್ನೆಲೆಯಲ್ಲಿ ಇದು ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಷಯ, ಅವರನ್ನು ಸಮಾಧಾನ ಮಾಡುವಂತಹ ಪ್ರಕ್ರಿಯೆಗೆ ನಾವಿರ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಲಕ್ಷ್ಮಣ್ ಸವದಿ ವಿಚಾರಕ್ಕೆ ಬರೋದಾದ್ರೆ ನಿಜಕ್ಕೂ ಕೂಡ ಒಂದು ರೀತಿ ಅಯೋಮಯದ ವಾತಾವರಣ ಅಂತಾನೆ ಹೇಳ್ಬೋದು. ಕಾರಣ ಇಷ್ಟೇ, ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡೋದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಇದೆಲ್ಲದರ ಜೊತೆಗೆ ಮುಂದಿನ ನಿರ್ಧಾರ ಕಾರ್ಯಕರ್ತರಿಗೆ ಬಿಟ್ಟಿದ್ದು, ಬೆಂಬಲಿಗರಿಗೆ ಬಿಟ್ಟಿದ್ದು ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಅವರ ಜೊತೆ ಮಾತುಕತೆಯನ್ನ ನಡೆಸಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತೀನಿ ಅಂತ. ಮತ್ತೊಂದು ಕಡೆ ನೋಡೋದಾದ್ರೆ ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನುವಂಥ ವಾತಾವರಣವೇ ನಿರ್ಮಾಣವಾಗಿದೆ. ಅದಕ್ಕೂ ಕೂಡ ಕಾಂಗ್ರೆಸ್ ಎಲ್ಲ ರೀತಿಯ ತಯಾರಿಯನ್ನು ನಡೆಸಿತ್ತು. ತೆರೆಯ ಹಿಂದೆ ಒಂದಷ್ಟು ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳಾಗಿತ್ತು. ಸೊ ಲಕ್ಷ್ಮಣ್ ಸವದಿ ನಿರ್ಧಾರ ಇಲ್ಲಿ ಗಮನಾರ್ಹ ವಿಚಾರ ಆಗಿದೆ. ಅಷ್ಟಕ್ಕೂ ಮೊದಲೇ ಏನಾದರೂ ಸಮಾಧಾನ ಪಡಿಸುವಂತಹ ಕೆಲಸ ದೆಹಲಿ ಅಥವಾ ರಾಜ್ಯ ಬಿಜೆಪಿ ನಾಯಕರ ಕಡೆಯಿಂದ ಆಗತ್ತಾ ಕಾದು ನೋಡಬೇಕು. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಶಿವರಾಜ್ ಮಾಹಿತಿಯನ್ನು ನೀಡ್ತಾರೆ. ಶಿವರಾಜ್, ಲಕ್ಷ್ಮಣ್ ಸವದಿ ವಿಚಾರವಾಗಿ ಒಂದಷ್ಟು ಬೆಳವಣಿಗೆಗಳಂತೂ ಆಗ್ತಾ ಇದೆ, ಬಹಳ ಅಸಮಾಧಾನಗೊಂಡಿದ್ದಾರೆ, ಕಣ್ಣೀರು ಹಾಕಿದ್ದಾರೆ, ಪಕ್ಷದಲ್ಲಿರೋಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇದೆಲ್ಲದರ ನಡುವೆ
ಕಾಂಗ್ರೆಸ್ ಪಕ್ಷಕ್ಕೆ ಸೇರುವ ವಿಚಾರವಾಗಿ ಒಂದು ಹೆಜ್ಜೆ ಆ ಕಡೆ ಇಟ್ಟಿದ್ದಾರೆ ಬಟ್ ನಿರ್ಧಾರ ಇನ್ನೂ ಕೂಡ ಹೊರಗೆ ಬಂದಿಲ್ಲ ಸದ್ಯದ ಅಪ್ಡೇಟ್ಸ್ ಎಸ್ ದಿವಸ್ರಿ ಏನು ಲಕ್ಷ್ಮಣ್ ಸವದಿ ಅವರ ನಡೆಯ ಸದ್ಯ ಈಗ ರಾಜ್ಯ ರಾಜಕಾರಣದಲ್ಲಿ ಒಂದು ಅಚ್ಚರಿಗೆ ಕಾರಣವಾಗಿದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಕಟ್ಟಾಳು ಬಿಜೆಪಿ ಕಟ್ಟಾಳು ಹಾಗೂ ಒಂದು ಕಾಂಗ್ರೆಸ್ ನತ್ತ ಒಲವು ಮಾಡಿದ್ದಾರೆ ಅಂದ್ರೆ ಸದ್ಯ ಈಗ ಯಾರಿಗೂ ನಂಬಲಕ್ಕೂ ಸಾಧ್ಯವಿಲ್ಲ ಆದ್ರೆ ಸದ್ಯದ ರಾಜಕೀಯ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಸದ್ಯ ಈಗ ಲಕ್ಷ್ಮಣ್ ಸವದಿ ಅವರು ಒಂದು ದೊಡ್ಡ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಾನೆ ಹೇಳಬಹುದು ಯಾಕಂದ್ರೆ ಲಕ್ಷ್ಮಣ್ ಸವದಿ ಅವರು ಕಳೆದ 20 ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ನಿರಂತರವಾಗಿ ಒಂದು ತಳಮಟ್ಟದಿಂದ ಪಕ್ಷದಲ್ಲಿ ಡಿಸಿಎಂ ಹುದ್ದೆಗೆ ಅಲಂಕಾರವಾಗಿ ಒಂದು ಪಕ್ಷ ಸಂಘಟನೆ ಮಾಡಿದ್ರು ಆದ್ರೆ ಸದ್ಯ ಈಗ ಮಹೇಶ್ ಕುಮಟಳ್ಳಿ ಅವರ ಅಥಣಿ ಕ್ಷೇತ್ರದಲ್ಲಿ ಹಾಲಿ ಶಾಸಕರಾಗಿದ್ದರಿಂದ ಹಾಗೂ ಕೆಲವು ಒಪ್ಪಂದ ಇರೋದ್ರಿಂದ ಸದ್ಯ ಈಗ ಲಕ್ಷ್ಮಣ್ ಸವದಿ ಅವರಿಗೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಅವರು ತೀವ್ರವಾಗಿ ಅಸಮಾಧಾನಗೊಂಡು ಸದ್ಯ ಈಗ ಒಂದು ಕಾಂಗ್ರೆಸ್ ಕಡೆಗೆ ಒಲವು ಮಾಡಿದ್ದಾರೆ ಅಂತ ಹೇಳಬಹುದು ಆದ್ರೆ ಇನ್ನೂ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾ ಇಲ್ಲ ಲಕ್ಷ್ಮಣ್ ಸವದಿ ಅವರು ಯಾವ ಕಡೆ ಅಥವಾ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಕಾಂಗ್ರೆಸ್ ನಲ್ಲಿ ಸ್ಪರ್ಧೆ ಮಾಡ್ತಾರಾ ಎಂಬುದು ಗೊತ್ತಿಲ್ಲ ಸದ್ಯ ಇವತ್ತು ಲಕ್ಷ್ಮಣ್ ಸವದಿ ಅವರು ಅಥಣಿ ಪಟ್ಟಣದಲ್ಲಿ ಮಾತನಾಡುತ್ತಾ ಹೇಳ್ತಾರೆ ನನ್ನ ಸ್ವಾಭಿಮಾನಕ್ಕೆ ಎಲ್ಲ ಒಂದು ಕಡೆ ಧಕ್ಕೆ ಆಗಿದೆ ಮತ್ತೆ ನನ್ನ ಸ್ನೇಹಿತ ಬಸವರಾಜ ಬೊಮ್ಮಾಯಿ ಅವರು ಕೂಡ ನನಗೆ ಎಲ್ಲೇ ಒಂದು ಕಡೆ ದ್ರೋಹ ಬಗೆದಾರೆ ಅನ್ನೋ ಪರೋಕ್ಷವಾಗಿ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾರೆ ಆದ್ರೆ ಇವತ್ತು ನೇರವಾಗಿ ರಮೇಶ್ ಜಾರಕಿಹೊಳಿ ವಿರುದ್ಧ ಲಕ್ಷ್ಮಣ್ ಸವದಿ ಅವರು ವಾಗ್ದಾಳಿ ಕೂಡ ನಡೆಸಿದ್ದಾರೆ ದಿವ್ಯಶ್ರೀ ಪ್ರಮುಖವಾಗಿ ಇಲ್ಲಿ ಹೇಳಬೇಕಂದ್ರೆ ಸದ್ಯ ಈಗ ಲಕ್ಷ್ಮಣ್ ಸವದಿ ಅವರು ನಾಳೆ ಒಂದು ಬಿಜೆಪಿಗೆ ಸದಸ್ಯತ್ವ ಹಾಗೂ ಏನು MLC ಸ್ಥಾನ ಇದೆಯಲ್ಲ ಅದಕ್ಕೆ ರಾಜೀನಾಮೆ ಕೂಡ ನೀಡ್ತಾ ಇದ್ದಾರೆ ಅಂದ್ರೆ ಅವರೇ ಕೂಡ ಹೇಳಿದ್ದಾರೆ ನಾಳೆ ಅದು ಬಹುತೇಕವಾಗಿ ಫಿಕ್ಸ್ ಆಗಿದೆ ಸದ್ಯ ಈಗ ಲಕ್ಷ್ಮಣ್ ಸವದಿ ಅವರು ಮಾತನಾಡುವ ಶೈಲಿ ಮತ್ತು ಮಾತನಾಡುವ ರೀತಿ ನಾನು ಸದ್ಯ ಈಗ ಮಾನಸಿಕವಾಗಿ ಬಿಜೆಪಿಯಿಂದ ಹೊರಬಂದಿದ್ದೇನೆ ಅಂತಾನೆ ಹೇಳ್ತಾ ಇದ್ದಾರೆ ಯಾಕಂದ್ರೆ ಕಳೆದ 20 ವರ್ಷದಿಂದ ಇದ್ದ ಬಿಜೆಪಿ ಸಿದ್ಧಾಂತ ತತ್ವ ಸಿದ್ಧಾಂತಗಳು ಈಗ ಸದ್ಯ ಯಾವುದೂ ಇಲ್ಲ ಇಲ್ಲಿ ಎಲ್ಲವೂ ಬದಲಾಗಿ ಹೋಗಿದೆ ಇದರಿಂದ ನಾನು ಪಕ್ಷವನ್ನು ಬಿಡ್ತಾ ಇದ್ದೀನಿ ಏನು ಬಿಜೆಪಿ ಪಕ್ಷ ಎಂಬುದು ನನ್ನ ತಾಯಿ ಇತ್ತು ನನಗೆ ದ್ರೋಹ ಬಗೆದಿದೆ ಈ ಕೂಸನ್ನು ಎತ್ತಿಕೊಳ್ಳಲು ಆ ತಾಯಿಗೆ ಮನಸ್ಸು ಬರ್ತಾ ಇಲ್ಲ ಎಂದ ಒಂದು ಭಾವಾತ್ಮಕ ಹೇಳಿಕೆ ಕೂಡ ನೀಡಿದ್ದಾರೆ ದಿವ್ಯಶ್ರೀ ಸದ್ಯ ಈಗ ಏನು ಅಥಣಿ ವಿಧಾನಸಭಾ ಕ್ಷೇತ್ರ ಸದ್ಯ ಈಗ ರಾಜ್ಯದ ಗಮನವನ್ನು ಸೆಳೆದಿದ್ದು ಹಾಗೂ ನಾಳೆ 4-5 ಗಂಟೆಗೆ ಲಕ್ಷ್ಮಣ್ ಸವದಿ ಅವರ ನಡೆ ಯಾವ ಕಡೆ ಎಂಬುದು ಸ್ಪಷ್ಟವಾಗುತ್ತಿದೆ ದಿವ್ಯಶ್ರೀ ಇಲ್ಲಿ ಓಕೆ ಇದೆಲ್ಲದರ ಜೊತೆಗೆ ಕಾರ್ಯಕರ್ತರಿಗೆ ಬಿಟ್ಟಿದ್ದಾರೆ ನಾನೊಬ್ಬ ಸ್ವಾಭಿಮಾನಿ ರಾಜಕಾರಣಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು ನನಗೆ ಬೆನ್ನಿಗೆ ಚೂರಿ ಹಾಕೋ ಬುದ್ಧಿ ಇಲ್ಲ ಅನ್ನುವಂಥ ಮಾತನ್ನ ಇಲ್ಲಿ ಸ್ಪಷ್ಟವಾಗಿ ರವಾನೆ ಮಾಡ್ತಾ ಇದ್ರು ಸೊ ಕಾರ್ಯಕರ್ತರಿಗೆ ಬಿಟ್ಟಿದ್ದಾರೆ ಅನ್ನೋದ್ರ ಅರ್ಥ ಏನು ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ಳುವಂತಹ ಕ್ಲೂಸ್ ಏನಾದ್ರೂ ಬಿಟ್ಕೊಟ್ರ ಲಕ್ಷ್ಮಣ್ ಸವದಿ ಶಿವರಾಜ್ ಹಾ ಎಸ್ ದಿವಸರಿ ಏನು ಇದ ಕುರಿತಾಗೇನೆ ಇವತ್ತು ಬೆಳ್ಳಂ ಬೆಳಗ್ಗೆನೆ ಅವ್ರ ಸ್ನೇಹಿತ ಹಾಗೂ ಕಾಗವಾಡ ಮತಕ್ಷೇತ್ರದ ಏನು ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಕಾಗೆ ಅವರು ಲಕ್ಷ್ಮಣ್ ಸವದಿ ಅವರ ನಿವಾಸಕ್ಕೆ ಬಂದು ಸರಿಸುಮಾರು ಒಂದು 1.5 ಗಂಟೆಗಳ ಕಾಲ ಹೆಚ್ಚು ಮಾತುಕತೆ ನಡೆಸ್ತಾರೆ ನಂತರ ಹೊರಗಡೆ ಬಂದು ಮಾಧ್ಯಮಗಳ ಮುಖಾಂತರ ರಾಜು ಕಾಗೆ ಅವರು ಮಾತನಾಡುತ್ತಾ ಲಕ್ಷ್ಮಣ್ ಸವದಿ ಅವರು ನನ್ನ ಆತ್ಮ ಮಿತ್ರ ಕಳೆದ 20 ವರ್ಷಗಳಿಂದ ನಾವು ಬಿಜೆಪಿ ಪಕ್ಷದಲ್ಲಿ ಸಂಘಟನೆ ಮಾಡಿದ್ದೇವೆ ಆದ್ರೆ ರಾಜಕೀಯ ಬದಲಾವಣೆಯಿಂದ ನಾನು ಏನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀನಿ ಅವರು ಕೂಡ ಈಗ ಸನ್ನಿವೇಶ ಅದೇ ರೀತಿ ನಿರ್ಮಾಣವಾಗಿದೆ ನಾವು ಕೂಡ ಅವರಿಗೆ ಬೆಂಬಲ ನೀಡುತ್ತೇವೆ ಇಲ್ಲಿ ಏನು ರಾಜ್ಯ ನಾಯಕರು ನನಗೆ ಯಾರು ಲಕ್ಷ್ಮಣ್ ಸವದಿ ಅವರನ್ನು ಸಂಪರ್ಕಿಸಿ ಅಂತ ಹೇಳಿಲ್ಲ ನನ್ನ ವೈಯಕ್ತಿಕವಾಗಿ ನನ್ನ ಸ್ನೇಹಿತನಾಗಿ ಹಾಗೂ ನನ್ನ ಸಲಹೆ ಸೂಚನೆಗಳನ್ನು ಲಕ್ಷ್ಮಣ್ ಸವದಿ ಅವರಿಗೆ ನೀಡಿದ್ದೇನೆ ಅವರು ಯಾವ ವಿಚಾರಗಳನ್ನು ಇಟ್ಟುಕೊಂಡು ತೀರ್ಮಾನ ತೆಗೆದರು ಗೊತ್ತಿಲ್ಲ ಆದ್ರೂ ಲಕ್ಷ್ಮಣ್ ಸವದಿ ಅವರಿಗೆ ನಮ್ಮ ಕಡೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತ ಕೋರಿದ್ದೇನೆ ಎಂದು ಕೂಡ ದಿವ್ಯಶ್ರೀ ಇಲ್ಲಿ ಹೇಳ್ತಾ ಇದ್ದಾರೆ ಆದ್ರೆ ಪ್ರಮುಖವಾಗಿ ವಿಚಾರ ಏನಂದ್ರೆ ವಿಜಯಪುರ ಶಾಸಕ ಹಾಗೂ ಶಿವ ಬಬಲೇಶ್ವರ ಕ್ಷೇತ್ರದ ಶಿವಾನಂದ್ ಪಾಟೀಲ್ ಅವರು ಲಕ್ಷ್ಮಣ್ ಸವದಿ ಅವರನ್ನ ಸಂಪರ್ಕ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಬರ್ತಾ ಇದೆ ಕೊಪ್ಪಳದ ಶಾಸಕರಾದ ಕಾಂಗ್ರೆಸ್ ಶಾಸಕರು ಕೂಡ ಲಕ್ಷ್ಮಣ್ ಸವದಿ ಅವರ ಸ್ನೇಹಿತರು ಆಗಿದ್ದರಿಂದ ಅವರು ಕೂಡ ಈಗಾಗಲೇ ಅವರ ಮುಖಾಂತರ ಸಿದ್ದರಾಮಯ್ಯನವರು ಕೂಡ ಸಂಪರ್ಕ ಮಾಡಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ ಈ ಎಲ್ಲ ಚಿತ್ರಣಕ್ಕೂ ನಾಳೆ 4-5 ಗಂಟೆಗೆ ಹೊರಬರಲಿದೆ ನಾಳೆ ಅಥಣಿ ಪಟ್ಟಣದ ಶಿವನಿಗಿ ಸಾಂಸ್ಕೃತಿಕ ಒಂದು ಹೊರವಲಯದ ಬೃಹತ್ ಸಭೆಯಲ್ಲಿ ಲಕ್ಷ್ಮಣ್ ಸವದಿ ಅವರು ಕಾರ್ಯಕರ್ತರು ಹಾಗೂ ಅವರ ಬೆಂಬಲಿಗರ ಜೊತೆ ಸಭೆ ನಡೆಸಿ ಬಿಜೆಪಿ ಪಕ್ಷಕ್ಕೆ ಬಿಜೆಪಿ ಏನು MLC ಸ್ಥಾನಗಳಿದೆಯಲ್ಲ ಹಾಗೂ ಪ್ರಾಥಮಿಕ ಸದಸ್ಯತ್ವ ಹಾಗೂ MLC ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅವರ ಅಂತಿಮ ನಿರ್ಧಾರವನ್ನು ಪ್ರಕಟಣೆ ಮಾಡ್ತಾರೆ ಎಂಬುದು ಇಲ್ಲಿ ಕಾದ್ ನೋಡ್ಬೇಕಾಗಿದೆ ದೇವಸ್ತ್ರೀ ಇಲ್ಲಿ ಥ್ಯಾಂಕ್ ಯು ಶಿವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ ಅಷ್ಟು ಲಜ್ಜೆಗೆಟ್ಟ ರಾಜಕಾರಣಿ ನಾನಲ್ಲ ಸ್ವಾಭಿಮಾನದಿಂದ ಗೌರವದಿಂದ ಇಲ್ಲಿ ತನಕ ಬದುಕಿದ್ದೀನಿ ಮುಂದೂ ಕೂಡ ಸ್ವಾಭಿಮಾನದಿಂದ ಗೌರವದಿಂದ ನಾನು ಬದುಕಿದ್ದೀನಿ ಅಧಿಕಾರ ನನಗೆ ಅಧಿಕಾರ ಯಾವತ್ತು ಶಾಶ್ವತವಾಗಿಲ್ಲ ನೋಡಿ ನಾನು ಒಂದು ಮಾತನ್ನು ಹೇಳ್ತೀನಿ ಹುಟ್ಟಿದ ಮನುಷ್ಯ ಒಂದ್ಸಲ ಸಾಯಲೇಬೇಕು ಆಕಾಶಕ್ಕೆ ಇನ್ನು ಚಿತ್ರದುರ್ಗಕ್ಕೆ
ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಚಿತ್ರದುರ್ಗದಲ್ಲಿ ಯಾವ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ, ರಾಜಕೀಯ ಬಿಸಿ ಅಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ. ಸೊ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಅರಸ್ ಮಾಹಿತಿಯನ್ನ ನೀಡ್ತಾರೆ. ಮಾಲ್ತೇಶ್, ಚಿತ್ರದುರ್ಗದಲ್ಲಿ ರಾಜಕೀಯ ಬಿಸಿ ಚುನಾವಣೆಯ ಹೊಸ್ತಿನಲ್ಲಿ ಯಾವ ರೀತಿ ಇದೆ? ಪ್ರಮುಖವಾಗಿ ಚಿತ್ರದುರ್ಗ ಜಿಲ್ಲೆ ಅಂತಂದ್ರೆ ಕಾಂಗ್ರೆಸ್ ನ ಭದ್ರಕೋಟೆ ಆಗಿತ್ತು. ಆದ್ರೆ ಒಂದು ಎರಡು ಚುನಾವಣೆ ನಂತರ ಇವಾಗ ಸಂಪೂರ್ಣ ಬಿಜೆಪಿ ತನ್ನ ತೆಕ್ಕೆಗೆ ಒಳಪಡಿಸಿಕೊಂಡಿದೆ. ಪ್ರಮುಖವಾಗಿ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿಕೊಂಡಿದ್ದು ಅಂತಂದ್ರೆ ಗುಳೆಟ್ಟಿ ಶೇಖರ್ ಅವರು. ಯಾಕೆಂದ್ರೆ ಪಕ್ಷೇತರವಾಗಿ ಗೆದ್ದ ನಂತರ ಗುಳೆಟ್ಟಿ ಶೇಖರ್ ಅವರು ಅಧಿಕಾರಕ್ಕೆ ಬಂದಿದ್ರು. ಇದೀಗ ಅಂತಹ ಗುಳೆಟ್ಟಿ ಶೇಖರ್ ಅವರಿಗೆ ಬಿಜೆಪಿ ಟಿಕೆಟ್ ಮಿಸ್ ಆಗಿದೆ. ವಸ್ತುರ್ಗಾ ವಿಧಾನಸಭಾ ಕ್ಷೇತ್ರದಿಂದ ಮಿಸ್ ಆಗಿರುವ ಹಿನ್ನೆಲೆಯಲ್ಲಿ ಇದೀಗ ಗುಳೆಟ್ಟಿ ಶೇಖರ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಿದ್ದಾರೆ. ಈಗಾಗಲೇ ವಸ್ತುರ್ಗದ ಪುಣ್ಯಕ್ಷೇತ್ರ ಆಗಿರುವಂತಹ ಹಾರನಕಟ್ಟೆ ರಂಗಸ್ವಾಮಿ ದೇವಸ್ಥಾನದಲ್ಲಿ ಸಭೆಯನ್ನು ಕೂಡ ಮಾಡಲಾಗಿದೆ. ಸಾವಿರಾರು ಸಂಖ್ಯೆಯ ಮಹಿಳೆಯರು, ಯುವಕರು ಮತ್ತು ಅಭಿಮಾನಿಗಳು ಸೇರಿ ಸಭೆಯನ್ನು ಮಾಡಲಾಗಿದೆ. ಒಂದು ಚಿತ್ರದುರ್ಗ ಜಿಲ್ಲೆ ಏನ್ ನಿರೀಕ್ಷೆ ಇತ್ತು ಅಂತ ಆರು ಕ್ಷೇತ್ರಗಳಲ್ಲಿ ಎಲ್ಲಾ ಕ್ಷೇತ್ರಗಳಿಗೆ ಸಮರ್ಪಕವಾಗಿ ಬಿಜೆಪಿ ಘೋಷಣೆ ಮಾಡಿದೆ. ಆದ್ರೆ ಗುಳೆಟ್ಟಿ ಶೇಖರ್ ಮಾಜಿ ಸಚಿವ ಗುಳೆಟ್ಟಿ ಶೇಖರ್ ಅವರ ಬದಲಾಗಿ ಎಸ್ ಲಿಂಗಮೂರ್ತಿ ಅಂತ ಏನು ಕರ್ನಾಟಕ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ರು. ಆ ಅಧ್ಯಕ್ಷರನ್ನ ಇವಾಗ ಬಿಜೆಪಿ ತನ್ನ ಘೋಷಣೆ ಮಾಡಿದೆ. ಹಾಗಾಗಿ ಗುಳೆಟ್ಟಿ ಶೇಖರ್ ನಡೆ ಪರ್ಯಾಯವಾಗಿ ಹೆಜ್ಜೆಟ್ಟಿದೆ. ಈಗ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಪಕ್ಷೇತ್ರವಾಗಿ ಅಧಿಕಾರಕ್ಕೆ ಏನು ಪಕ್ಷೇತ್ರವಾಗಿ ಅವರು ಅಭ್ಯರ್ಥಿಯಾಗಿ ಬರಬೇಕು ಅನ್ನೋದು, ಅಥವಾ ಜನಾರ್ದನ್ ರೆಡ್ಡಿ ಏನು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ಹೊಸ ಪಕ್ಷ ಇದೆ ಪ್ರಗತಿ ಪಕ್ಷ ಫುಟ್ಬಾಲ್ ಸಿಂಬಲಿಗೆ ಅವರು ನಿಂತುಕೊಳ್ಬೇಕು ಅನ್ನೋ ಒಂದು ಆಶಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಏನಂದ್ರೆ ಒಟ್ಟು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ಗುಳೆಟ್ಟಿ ಶೇಖರ್ ಅವರ ಪಾತ್ರ ಪ್ರಮುಖವಾಗಿದೆ. ಅಂತಹ ಗುಳೆಟ್ಟಿ ಶೇಖರ್ ಅವರನ್ನ ಇವಾಗ ಹಿಂದಿಕ್ಕಿ ಬೇರೆಯವರ ಟಿಕೆಟ್ ಕೊಟ್ಟರೆ ಅಂತ ತೀವ್ರ ಅಸಮಾಧಾನಕ್ಕೆ ಒಳಪಟ್ಟಿದೆ. ಹಾಗಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಏನೋ ಜಿಲ್ಲಾ ಕೇಂದ್ರವಾಗಿರುವಂತಹ ಚಿತ್ರದಲ್ಲಿ ಜಿ ಎಸ್ ತಿಪ್ಪರೆಡ್ಡಿ ಮತ್ತು ಹಿರಿಯೂರಿನಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಮತ್ತು ವಿಶೇಷವಾಗಿ ಹೊಸಮುಖವಾಗಿ ಚಳ್ಳಕೆರೆಗೆ ಅನಿತ್ ಕುಮಾರ್ ಅಂತ ಹೇಳಿದ್ರೆ ಕೆ ಎಸ್ ನಿವೃತ್ತಿ ಅಧಿಕಾರಿ ಅನಿತ್ ಕುಮಾರ್ ಅವರನ್ನು ಮಾಡಲಾಗಿದೆ. ಮತ್ತು ಇನ್ನು ವಿಶೇಷವಾಗಿ ಮೊಳಕಾಲ್ಮೂರು ಶ್ರೀರಾಮುಲು ಕ್ಷೇತ್ರವಾಗಿದ್ದಂತಹ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಶ್ರೀರಾಮುಲು ಅವರು ಬಳ್ಳಾರಿ ಗ್ರಾಮಾಂತರಕ್ಕೆ ಹೋಗಿರುವ ಹಿನ್ನೆಲೆಯಲ್ಲಿ ಆ ಸ್ಥಳಕ್ಕೆ ಕಾಂಗ್ರೆಸ್ ತಂದಿದ್ದಂತ ಅಂದ್ರೆ ಕಳೆದ ಬಾರಿ ಬಿ ಎಸ್ ಆರ್ ನಿಂದ ಗೆದ್ದಂತ ಎಸ್ ತಿಪ್ಪೇಸ್ವಾಮಿ ಕಾಂಗ್ರೆಸ್ ಬಂದಿದ್ದು. ಅಂತ ತಿಪ್ಪೇಸ್ವಾಮಿ ಅವರು ಅಂದ್ರೆ ಶತ್ರುಗಳ ಶತ್ರು ಮಿತ್ರ ಅನ್ನುವ ದಿಸೆಯಲ್ಲಿ ಶ್ರೀರಾಮುಲವರು ತಿಪ್ಪೇಸ್ವಾಮಿ ಅವರನ್ನ ಕರೆದುಕೊಂಡು ಮತ್ತೆ ಆ ಕಡೆ ಕೆಲಸಿದ್ದಾರೆ. ಇದೀಗ ತಿಪ್ಪೇಸ್ವಾಮಿ ಅವರಿಗೆ ಬಿಜೆಪಿ ಟಿಕೆಟ್ ಘೋಷಣೆ ಆಗಿದೆ. ಅದೇ ರೀತಿ ಒಡದಕೆರೆಯಲ್ಲಿ ತೀವ್ರ ಕುತೂಹಲ ಕೆಲಸಿತ್ತು ಎಂ ಚಂದ್ರಪ್ಪ ಅಥವಾ ಏನು ಅಲ್ಲಿ ಜಯಸಿಂಹ ಅಂತ ಜಯಸಿಂಹ ಲೋಕನಾಥ್ ಅಂತ. ಓಕೆ, ನಮ್ಮ ಪ್ರತಿನಿಧಿಯನ್ನು ಮತ್ತೆ ಸಂಪರ್ಕ ಮಾಡೋಣ. ಮಾಲ್ತೇಶ್ ಅರಸ್ ಮಾಹಿತಿಯನ್ನು ನೀಡ್ತಾ ಇದ್ರು. ಒಟ್ಟಾರೆ ಹೇಳೋದಾದರೆ ಚಳ್ಳಕೆರೆ ಅನಿಲ್ ಕುಮಾರ್, ಹಾಗೆಯೇ ಚಿತ್ರದುರ್ಗ ಜಿ ಎಸ್ ತಿಪ್ಪಾರೆಡ್ಡಿ, ಹಿರಿಯೂರು ಪೂರ್ಣಿಮಾ ಶ್ರೀನಿವಾಸ್, ಹೊಸದುರ್ಗ ಎಸ್ ಲಿಂಗಮೂರ್ತಿ, ಹೊಳಲ್ಕೆರೆ ಎಂ ಚಂದ್ರಪ್ಪ. ಇಲ್ಲಿನ ಒಂದು ಚೂರು ಬೆಳವಣಿಗೆಯನ್ನು ನಾವು ಗಮನಿಸಿ ಹೇಳೋದಾದರೆ, ಬಿಜೆಪಿಯ ಸ್ಟ್ರಾಟಜಿಯಂತೆ ಯುವ ನಾಯಕರಿಗೆ ಮತ್ತು ಕೆಲವು ವಿದ್ಯಾವಂತ ಐ ಎ ಎಸ್ ಅಧಿಕಾರಿ ಇರ್ಬೋದು, ಈ ಥರದವರಿಗೆ ಟಿಕೆಟ್ ಕೊಡುವ ಮೂಲಕ ಒಂದು ರೀತಿ ಯುವ ರಾಜಕೀಯ ನಾಯಕರುಗಳಿಗೆ ಮಣೆ ಹಾಕುವಂತಹ ಪ್ರಯತ್ನವನ್ನ ಮಾಡಿದೆ. 189 ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ಘೋಷಣೆಯಾಗ್ತಾ ಇದ್ದಂತೆ ಒಂದು ಕಡೆ ಬಂಡಾಯ ಹೆಚ್ಚಾಗಿದೆ, ಇನ್ನೂ ಕೂಡ 30-35 ಕ್ಷೇತ್ರಗಳ ಬಾಕಿ ಇದೆ. ಆ ನಂತರದ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಬಂಡಾಯ ಇಳುತ್ತೋ ಗೊತ್ತಿಲ್ಲ. ಸದ್ಯದ ಬಂಡಾಯವನ್ನು ಶಮನ ಮಾಡುವಂತಹ ನಿಟ್ಟಿನಲ್ಲಿ ಬಿಜೆಪಿ ನಾಯಕರುಗಳು, ರಾಜ್ಯದ ನಾಯಕರುಗಳು ನಾವು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಈ ಬಂಡಾಯವನ್ನು ಶಮನ ಮಾಡಿ ಎಲ್ಲರೂ ಒಟ್ಟಿಗೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಅಂತ ಹೇಳ್ತೀವಿ. ಇವತ್ತಿನ ಜಿ ಸಂವಾದ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.